वेदं सच्चिदानन्दम् इति वर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्रीसच्चिदानन्देन्द्रसरस्वती महासद्गुरुभ्यो नमः भगवो ब्रह्मा भाष्य तत् लडि अल्वा ಅಲ್ಲ ತೊಂಬತ್ತೆರಡೇ ತೊಂಬತ್ತೆರಡು ಹಾ ಹೌದು ಅಮೃತತ್ವ ಫಲಂ ಜ್ಞೇಯಂ ಮಯಾ ಉಚ್ಯತೆ ಇತಿ ಅಮೃತತ್ವ ಫಲಂ ಮಯಾ ಉಚ್ಯತೆ ಅಭಿಮುಖ ಆಹಾ ಅಭಿಮುಖ ಅಮೃತತ್ವವೆಂಬ ಫಲವನ್ನುಳ್ಳಂತಹ ವಿಚಾರವನ್ನ ನಾನ್ ಹೇಳ್ತೀನಿ ಅಂತ ಹೇಳಿಕೊಳ್ಳೆ ಅರ್ಜುನಿಗೆ ಬಹಳ ಒಂದು ಆಸಕ್ತಿ ಉಂಟಾಯಿತು ರುಚಿ ಉಂಟಾಯಿತು ಓ ಅಮೃತತ್ವ ಪ್ರಾಪ್ತಿಗೆ ಕಾರಣವಾದ ವಿಚಾರವನ್ನ ಈಗ ಪರಮಾತ್ಮ ಹೇಳ್ತಾನೆ ಈಗ ಪರಮಾತ್ಮ ಹೇಳ್ತಾ ಇರೋದನ್ನ ನಾನು ತಿಳ್ಕೊಂಡ್ಬಿಟ್ರೆ ನನಗೆ ಅಮೃತತ್ವ ಆಗ್ಬಿಡತ್ತೆ ಆದ್ರಿಂದ ನಾನು ಇದನ್ನ ತುಂಬಾ ಅಟೆನ್ಷನ್ ಆಗಿ ಕೇಳಬೇಕು ಗಮನವಿಟ್ಟು ಕೇಳಬೇಕು ಅಲ್ಲೇ ಲಕ್ಷ್ಯ ಬಿಟ್ಟು ಕೇಳಬೇಕು ಹೇಳಿ ಈ ರೀತಿ ರುಚಿ ಉಂಟು ಮಾಡುವುದರ ಮೂಲಕವಾಗಿ ಅಭಿಮುಖೀಕೃತ್ಯ ತನ್ನ ಕಡೆಗೆ ಅವನ ಮುಖವನ್ನ ಗಮನವನ್ನ ಎಳ್ಕೊಂಡು ಪರಮಾತ್ಮ ಹೇಳ್ತಾ ಇದ್ದಾನೆ ಸರಿಯಾಗಿ ಕೇಳು ಅರ್ಜುನ ನಾ ಸತ್ ತತ್ ಜ್ಞೇಯಂಚ್ಯತೆ ನಾಪಿ ಅಸತ್ ತತ್ ಜ್ಞೇಯ ಉಚ್ಯತೆ ನಾಪಿ ಅಸತ್ ತತ್ ಉಚ್ಯತೆ ತಿಳ್ಕ ಏನ್ ಹೇಳೋ ಆ ತಿಳಿಯಬೇಕಾದಂತಹ ಆ ತತ್ವವನ್ನ ಇದೇ ಎಂಬುದಾಗಿಯೂ ಹೇಳಲಾಗುವುದಿಲ್ಲ ಇಲ್ಲ ಎಂತಲೂ ಹೇಳಲಾಗುವುದಿಲ್ಲ ಆ ರೀತಿ ಬರೋದಿಲ್ಲ ಇದೇ ಇಲ್ಲ ಅನ್ನೋದು ಎರಡಕ್ಕೂ ಅದು ಅತೀತ ಎರಡಕ್ಕೂ ಸಾಕ್ಷಿ ಏನು ಅನ್ನೋಣ ಇದೇನದನ್ನ ಬೆಳಕ್ತಾ ಇರೋದನ್ನು ಇದೇನು ನೋಡುವ ಇಲ್ಲ ನೋಡುವ ಇಲ್ಲ ಅನ್ನೋದನ್ನು ಬೆಳಕ್ತಾ ಇದ್ದಾನೆ ಇದೇನೋದನ್ನು ಬೆಳಕ್ತಾ ಇದ್ದಾನೆ ಅನ್ನೋದನ್ನು ನೋಡುವ ಇದೇನದು ಯಾವ್ದಕ್ ಅಬ್ಜೆಕ್ಟ್ ಇದೇನೋದಕ್ ಅವನು ಸಬ್ಜೆಕ್ಟು ಇದೇನೋದಕ್ ಸಬ್ಜೆಕ್ಟು ಇದೇ ಅನ್ನೋದೇ ಆಬ್ಜೆಕ್ಟ್ ಅವನು ಇದಾನು ಇಲ್ವೋ ಒಂದ್ ಪ್ರಶ್ನೆ ಎರಡನೇದು ಯಾವುದೇ ಇದೇನಿಸ್ಕೋಬೇಕಾದ್ರೂ ಒಂದು ಕಾಲದೇಶದಲ್ಲೇ ಇರಬೇಕು ಅಂದ್ರೆ ಕುರ್ಚಿ ಇದೆ ಅಂದ್ರೆ ಇಲ್ಲಿದೆ ಈಗ ಇದೆ ಅದು ಅಂಡರ್ಸ್ಟುಡ್ ಇದೆ ಅಂತ ಅನ್ಬೇಕಾದ್ರೆ ಕಾಲ ದೇಶ ಅಂಡರ್ಸ್ಟುಡ್ ಆಗಿ ಬಂದೇ ಬರುತ್ತೆ ಸುಮ್ನೆ ನಾವು ಲೋಕದಲ್ಲಿ ಇದೇನು ಅನ್ನೋಕ್ಕಾಗಲ್ಲ ಮನುಷ್ಯ ಇದಾನೆ ಅಂದ್ರೆ ಈಗ ಇದಾನೆ ಇಲ್ಲಿದ್ದಾನೆ ಇಲ್ಲಿನದು ದೇಶ ಈಗ ಅನ್ನೋದು ಕಾಲ ಅದಿಲ್ಲದೇನೇ ಇದೆ ಅಂತ ಹೇಳಕ್ಕೆ ಆಗೋದಿಲ್ಲ ಕಾಲ ದೇಶದಲ್ಲಿ ಇರತಕ್ಕದ್ದನ್ನೇ ಇದೇನ್ ಬೇಕು ಇವಾಗ ಕಾಲ ದೇಶವು ಯಾವುದಕ್ಕೆ ಆಬ್ಜೆಕ್ಟ್ ಕಾಲದೇಶಕ್ಕೂ ಯಾವನು ಸಬ್ಜೆಕ್ಟೋ ಕಾಲದೇಶ ಅತೀತ ಕಾಲದೇಶಕ್ಕೂ ಕಾರಣ ಕಾಲದೇಶ ಎರಡು ಕಾರ್ಯ ಹೀಗಿರುವಾಗ ಅವನನ್ನು ಇದೇ ನೋಡೋ ಇಲ್ಲ ನೋಡುವ ಇಲ್ಲ ಅಂತ ನೋಡೋಣ ಅಂದ್ರೆ ಇಲ್ಲ ಅನ್ನೋದನ್ನು ಬೆಳಗ್ತಾ ಇಲ್ಲ ಅನುಭವ ಇದ್ದಾನೆ ಅನುಭವ ಇದೆಯೋ ಇಲ್ವೋ ಅಂದ್ರೆ ಅನುಭವ ಇದೆ ಅನ್ನುವಾಗ ಒಂದು ಅಧ್ಯಾರ ಪ್ರದೇಶ ಇದೆ ಅಂತೀವಿ ಯಾಕೆ ಅಂದ್ರೆ ಅದು ಶೂನ್ಯವಲ್ಲ ಅಸತ್ತಲ್ಲ ನನಕ್ಕೆ ಆದ್ರೆ ಇದೇನಕ್ಕೆ ಲೋಕದಲ್ಲಿ ಏನ್ ಅರ್ಥವೋ ಆ ಅರ್ಥದಲ್ಲಿ ಅದನ್ನ ಇದೆ ಅಂತ ಇಲ್ಲ ಲೋಕದಲ್ಲಿ ಇದೆ ಅನ್ನೋದಕ್ಕೆ ಕಾಲ ದೇಶದಲ್ಲಿರೋದನ್ನೇ ಇದೆ ಅಂತೀವಿ ಅರಿವಿಗೆ ವಿಷಯವಾದದ್ದನ್ನೇ ಇದಿ ಇದೇಂತೀವಿ ಅದೇ ಅರಿವಿಗೆ ವಿಷಯವಲ್ಲ ಕಾಲ ದೇಶದಲ್ಲೂ ಇಲ್ಲ ಆದ್ರೂ ಅದಿದೆಯೋ ಇಲ್ವೋ ಇದೆ ಅಂದ್ರೆ ಚಪ್ಪಾಗತ್ತಲ್ಲ ಅವನು ಭಗವಂತ ಹೇಳ್ತಿದ್ದಾನೆ ನಾ ಸತ್ ಅದು ಸತ್ತು ಅಲ್ಲ ಅಸತ್ತು ಪ್ರಶ್ನೆ ಮಾಡ್ತಾನೆ ತೊಂಬತ್ ಮೂರನೇ ಭಾಷೆ ಭಾಗದಲ್ಲಿ ಪೂರ್ವಪಕ್ಷ ಹೇಳ್ಕೊಳ್ತಾನೆ ಬಿಡಲ್ಲ ಆ ಅದು ಅಸತ್ತು ಎಂಬುದಾಗಿಯೂ ಹೇಳದಕ್ಕೆ ಬರುವುದಿಲ್ಲ ಕಡಪ್ಪ ಇದೇ ಉಪದೇಶ ಇದು ತತ್ವಮಸಿ ತರಹ ಉಪದೇಶ ಅಹಂ ಬ್ರಹ್ಮಾತ್ಮಿ ತತ್ವಮಸಿ ನೇತಿ ನೀತಿ ಅನ್ನೋ ಹೇಗೆ ಉಪದೇಶ ಮಾಡುತ್ತ ಹಾಗೆ ಇದು ತತ್ವವನ್ನು ಉಪದೇಶ ಮಾಡುವ ವಾಕ್ಯವೇ ಹೊರತು ಸುಮ್ಮನೆ ಇದೇನದು ಅಲ್ಲ ಇಲ್ಲೇನದು ಅಲ್ಲ ಸುಮ್ಮನೆ ಒಂದು ವಾಕ್ಯ ಅಲ್ಲ ಅದು ಅದು ತತ್ವವನ್ನು ತಿಳಿಸಿಕೊಡುವಂತಹ ಒಂದು ಉಪದೇಶದ ವಾಕ್ಯ ಆಗಮ ವಾಕ್ಯ ಅದು ಈಗ ಪ್ರಶ್ನೆ ಮಾಡ್ತಾನೆ ಕೇಳ್ತಾನೆ ಸ್ವಾಮಿ ನಾನು ಮಹತಾ ಪರಿಕರ ಬಂಧೇನ ನಾನು ಮಹತಾ ಪರಿಕರ ಬಂಧೇನ ಗಂಠರವೆಣ ಉದ್ಘುಷ್ಯ ಕಂಠರವೆಣ ಉದ್ಘುಷ್ಯ ಅನೇಯಂ ಪ್ರವಕ್ಷ್ಯಾಮಿ ಇತಿ ಏಯಂ ಪ್ರವಕ್ಷ್ಯಾಮಿ ಇ ಅನನುರೂಪಮ್ ಉಕ್ತಮ್ ಅನನುರೂಪೇಣ ರೂಪಂ ಉಕ್ತಮ್ ನ ಸತ್ ಸತ್ ನ ಸತ್ ನ ಅಸದುಚ್ಯತೆ ಇ ನ ಅಸದುಚ್ಯತೆ ಇತಿ ಅಲ್ಲ ಸ್ವಾಮಿ ದೊಡ್ಡದಾಗಿ ಸ್ವಂಟಾ ಕಟ್ಟೆ ನೋಡು ಅರ್ಜುನ ಈಗ ಹೇಳ್ತೀನಿ ಸೇವ್ಳು ಪಂಚೇನ ಹೊದ್ಕೊಂಡು ಪಂಚನ ತೆಗೆದ್ಬಿಟ್ಟು ಸ್ವಂಟ ಕಟ್ಬಿಟ್ಟಂತೆ ಮಹತಾನೆ ದೊಡ್ಡದಾಗಿ ಪರಿಕರ ಅಂದ್ರೆ ಸ್ವಂಟಕ್ಕೆ ಕಟ್ಟೋದು ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕ ಒಂದ್ ಪಾತ್ರೆಗಿಂತ ಎತ್ತಬೇಕಾದ್ರೆ ಈ ಪಂಚೆಗಿಂತ ಹೊದ್ಕೊಂಡಿದ್ರೆ ತೊಡಕಾಗತ್ತೆ ಅವಾಗ ಏನ್ ಮಾಡ್ತಾರೆ ಆ ಪಂಚ ತೆಗೆದು ಸ್ವಂಟ ಕಟ್ಕೊಳ್ತಾರೆ ಒಂದ್ ಕಲ್ಲು ಎತ್ತಬೇಕಾದ್ರೆ ಅಥವಾ ದೊಡ್ಡ ಪಾತ್ರೆ ಇಳಿಸ್ಬೇಕಾದ್ರೆ ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ಪಂಚೇನ ಸ್ವಂಟ ಕಟ್ಟೋದು ಒಂದು ಪದ್ಧತಿ ಹಾಗೆ ಒಂದು ಮಹತ್ತರವಾದ ವಿಷಯ ಹೇಳಬೇಕಾದ್ರೆ ನೋಡಿ ಇವಾಗ ಅಟೆನ್ಷನ್ ಆಗು ಹೇಳ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಸ್ವಂಟಕ್ಕೆ ಬಟ್ಟೆ ಕಟ್ಟಿ ಮಾತಾ ಪರಿಕರ ಬಂಧ ಮಾಡಿಕೊಂಡು ಕಂಠರವೇಣ ಜೋರಾಗಿ ಬಿಟ್ಟು ಉದ್ಘುಷ್ಯ ಘೋಷಣೆ ಮಾಡಿ ಹೇಳ್ತೀನಿ ಕೇಳೋ ಜ್ಞೇಯಂ ಎತ್ತ ಪ್ರವಕ್ಷ್ಯಾಮಿ ಯಾವುದು ತಿಳಿಯಬೇಕಾದದ್ದು ಅದನ್ನು ಹೇಳ್ತೀನಿ ಅರ್ಜುನ ಹೇಳಿ ಈ ರೀತಿ ಹೇಳ್ಬಿಟ್ನಲ್ಲ ಅದು ಸತ್ತು ಅಲ್ಲ ಅಸತ್ತು ಅಲ್ಲ ಅನ್ಬಿಟ್ನಲ್ಲ ಇದು ಅನುರೂಪವಾಯಿತೆ ಇದು ಅನುಗುಣ ಇದು ಅನನುರೂಪ ಮುಕ್ತಂ ಅನನುಗುಣವಾಗಿ ಹೇಳಿದ್ದಾಯ್ತಲ್ಲ ಏನ್ ಏನ್ ಅರ್ಥ ಆಗತ್ತೆ ಇದು ಏನದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಕೇಳೋಣ ಏನ್ ತಿಳ್ಕೊಬೇಕು ಇದೇನ್ ತಿಳ್ಕೊಬೇಕ ಇಲ್ಲ ತಿಳ್ಕೊಬೇಕು ಎರಡು ಅಲ್ಲ ಅಂದ್ಬಿಟ್ರೆ ಲೋಕದಲ್ಲಿ ಎರಡು ಅಲ್ಲದು ಎಲ್ಲ ಇಲ್ಲಪ್ಪ ವಸ್ತು ಲೋಕದಲ್ಲಿ ಯಾವುದೇ ಆಗಲಿ ಅವ್ನು ಇದೇ ಅಂತ ಆಗ್ಬೇಕು ಇಲ್ಲ ಇಲ್ಲ ಅಂತ ಆಗ್ಬೇಕು ಹೊರತು ಇದೇನದು ಅಲ್ಲ ಇಲ್ಲ ಅಂದೂ ಅಲ್ಲ ಅಂದ್ರೆ ಅದು ವಾಕ್ಯಕ್ಕೆ ಶೋಭೆ ಆಗ್ಬಹುದೇ ಹೊರತು ಅದರ ಅನುಭವಕ್ಕೆ ಯುಕ್ತಿಗೆ ಹೊಂದಲ್ಲ ಅಂತ ಪೂರಪಕ್ಷ ಇಂಥ ವಸ್ತು ತೋರಿಸಿ ಲೋಕದಲ್ಲಿ ಒಂದು ವಸ್ತು ಇದೆ ಅದು ಇದೆ ಅಂತ ಅನಿಸ್ಕೊಳ್ಳಲ್ಲ ಅದಿಲ್ಲ ಇಲ್ಲ ಅಂತ ಉಳಿಸ್ಕೊಳ್ಳಲ್ಲ ಅದಂಗೆ ನಂಜ ಮಗ ಇಲ್ಲ ಹೌದು ಶೇಷ ವಿಶಾಲ ಇಲ್ಲ ಹೌದು ಗಡಿಗೆ ಇದೆ ಪುಸ್ತಕ ಇದೆ ಅದು ಒಪ್ಕೇಬೇಕು ಪುಸ್ತಕ ಇದೆ ಅನ್ನೋದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಅಂದ್ರೆ ಏನ್ರಿ ಇದು ಪುಸ್ತಕ ಇದೆ ಅಲ್ಲ ಇಲ್ಲ ಅನ್ನೋದು ಅಲ್ಲ ಅಂದ್ರೆ ಯಾರಿಗೂ ಅರ್ಥ ಹೋಗತ್ತಾ ಆ ರೀತಿ ನೀ ಹೇಳ್ತಾ ಇರೋ ತತ್ವ ಇದು ಏನದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಹಿಂದ್ಬಿಟ್ರೆ ಏನ್ರಿ ತಿಳ್ಕೋಬೇಕು ಇದನ್ನ ಇದು ಅನನುಗುಣವಾಯ್ತಲ್ಲ ಹೇಳಿದು ಪರಮಾತ್ಮ ಅಂತ ಈ ರೀತಿ ಆಕ್ಷೇಪ ಇದಕ್ಕೆ ಉಚ್ಚಾರ ಕೊಡ್ತಾರೆ ನಾ ನಾ ಅನ್ನ ಇದು ಅನನುಗುಣವಲ್ಲ ಇದು ವಿರುದ್ಧವಲ್ಲ ತಪ್ಪೇನಲ್ಲ ಯಾಕೆಂದ್ರೆ ಅನುರೂಪಮೇವ ಉಕ್ತ ಅನುಗುಣವಾಗಿಯೇ ಪರಮಾತ್ಮ ಹೇಳಿದಾನೆ ಕರೆಕ್ಟ್ ಆಗಿ ಹೇಳಿದಾನೆ ಸರಿಯಾಗಿ ಹೇಳಿದಾನೆ ಕಥಂ ಕಥಂ ಹೆಂಗ್ ಸರಿಯಾಗಿ ಹೇಳಿದಾನೆ ಅಂತೀರಾ ಹಿ ಉಪನಿಷತ್ಸು ಸರ್ವಾಹಿ ಹಿ ಉಪನಿಷತ್ಸು ಹಿ ಉಪನಿಷತ್ಸು ಸರ್ವಾ ಜ್ಞೇಯಂ ಬ್ರಹ್ಮ ಜ್ಞೇಯಂ ಬ್ರಹ್ಮ ನೇತಿ 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 ಸ್ಥೂಲ ಮನನು ಅಸ್ಥೂಲ ಮನನು ಇತ್ಯಾದಿ ಇತ್ಯಾದಿ ವಿಶೇಷ ಪ್ರತಿಷೇಧೇನೈವ ನಿರ್ದಿಶ್ಯತೆ ವಿಶೇಷ ಪ್ರತಿಷೇಧೇನೈವ ನಿರ್ದಿಶ್ಯತೆ ಇದಂ ತ ನ ಇದಂ ತದಿತಿ ನ ಇದಂ ತತ್ ಇತಿ ವಾಚಃ ಅಗೋಚರತ್ವ ವಾಚಃ ಅಗೋಚರತ್ವ ಉಪನಿಷತ್ತಿನಲ್ಲಿ ಯಾವ ರೀತಿ ತತ್ವ ಹೇಳಿದೆಯೋ ಹಾಗೆ ಹೇಳಿದಾನೆ ಭಗವಂತ ಉಪನಿಷತ್ತಿನಲ್ಲಿ ಯಾವ ರೀತಿ ಹೇಳಿವೆ ಯಾವ ಉಪನಿಷತ್ತೇ ತೆಗೆದು ನೋಡಿ ಸ್ಪರ್ಶಂ ಆಮೇಲೆ ಅಲ ಮನಣು ನೇತಿ ನೇತಿ ಈ ರೀತಿಯಾಗಿ ಅಲ್ಲಗಳ ಮೂಲಕ ಅಂತ ಅಂದ್ಬೋಡೇ ಓ ಇರೋದ್ರಿಂದ ಇದಲ್ಲ ಇದಲ್ಲ ಅಂದ್ರೆ ಇಲ್ಲ ಇಲ್ಲ ಅಂತ ಇಲ್ಲ ಬೇರೆ ಅಲ್ಲ ಬೇರೆ ಇದಲ್ಲ ಇದಲ್ಲ ಬೇರೆ ಇದಿಲ್ಲ ಇದಿಲ್ಲ ಅಲ್ಲ ಇದಲ್ಲ ಅಂದ್ರೆ ಯಾವ ಯಾವುದನ್ನ ನಾನು ನೀನು ಆರೋಪ ಮಾಡ್ಕೊಂಡಿದ್ದೀರೋ ಆರೋಪಿತವಾಗಿರೋ ಯಾವುದು ನೀವಲ್ಲ ಸಮಸ್ತ ಆರೋಪಣೆಗೂ ಆಧಾರವಾಗಿ ಸಮಸ್ತ ಆರೋಪಣೆಗೂ ಸಾಕ್ಷಿಯಾಗಿ ಸ್ವಲ್ಪ ಆವರೆಗೂ ವಿಚಿತ್ರ ವಿಲಕ್ಷಣನಾಗಿ ಇರತಕ್ಕಂತ ಸ್ವರೂಪ ಹಾಗಾಗಿ ಎಲ್ಲಾ ಈ ಶಾದಿ ಬೃದಾರಣ್ಯಕ್ಕೆ ಚಾಂದವಾಗಿ ಎಲ್ಲಾ ಉಪನಿಷತ್ತು ಕೂಡ ಜ್ಞೇಯಂ ಬ್ರಹ್ಮ ಒತ್ತು ಮಾಡಿಕೊಳ್ಳಬೇಕಾದಂತಹ ಬ್ರಹ್ಮವನ್ನ ಹೆಂಗ್ ಹೇಳತ್ತೆ ಇತಿ ನ ಇತಿ ನ ಇತಿ ನೇತಿ ನೇತಿ ಇತಿ ಇತಿಯಿಂದ ಪ್ರಕಾರ ಹೇಳುತ್ತೆ ಟೈಪ್ ಡಸ್ಟ್ ಟೈಪ್ ಡಸ್ಟ್ ಟೈಪ್ ಅದಲ್ಲ ಆ ಪ್ರಕಾರ ಅಲ್ಲ ಆ ಪ್ರಕಾರ ಅಲ್ಲ ಹಾಗಲ್ಲ 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 ನೋಡೋ ಹೀಗಲ್ಲ ಹೀಗಲ್ಲ ನೋಡೋ ನೀವು ಹಾಗೆ ಹಾಗೆ ತಿಳ್ಕೊಂಡಿದ್ರೆ ಹಾಗೆ ಹಾಗೆ ಅಂತೇಳಿ ಹೀಗೆ ಹೀಗೆ ತಿಳ್ಕೊಂಡಿದ್ರೆ ಹೀಗಲ್ಲ ಹೀಗಲ್ಲ ಅಂತಾರೆ ನೀವು ಹೇಗೆ ತಿಳ್ಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ನಿಷೇಧ ಬರುತ್ತೆ ನಾನು ಮೂರ್ತ ಅಂತ ಅಂತಕೊಂಡಿದ್ರೆ ಮೂರ್ತ ಅಲ್ಲ ಅಮೂರ್ತ ಅಮೂರ್ತವೂ ಅಲ್ಲ ಏನೇನೇನೇನಾಗಿ ವಿಶೇಷವಾಗಿ ಯಾವುದಾಗ್ಲಿ ಶಬ್ದ ರೂಪ ರಸ ಗಂಧ ಮತ್ತೆ ರುಚಿ ಯಾವ ತಗೊಂಡ್ರು ಅಥವಾ ಜಾತಿ ದ್ರವ್ಯ ಗುಣ ಕ್ರಿಯಾ ಏನೇನು ಆರೋಪ ಅದು ಯಾವ ವಿಷಯವಲ್ಲ ಸರ್ವ ಶಬ್ದ ಪ್ರತ್ಯಯ ಅಗೋಚರ ಸ್ವ ಪ್ರತ್ಯಯ ಗೋಚರ ಎಲ್ಲಾ ಪ್ರಕಾರದ ಶಬ್ದಕ್ಕೂ ಪ್ರತ್ಯಯಕ್ಕೂ ಅದು ಗೋಚರವಲ್ಲ ಯಾಕಂದ್ರೆ ಶಬ್ದದೊಳಗೆ ಪ್ರತ್ಯದೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಹೇಗೆ ಗುಳ್ಳೆ ಒಳಗೆಲ್ಲ ನೀರು ಸೇರ್ಕೊಂಡಿದ್ಯೋ ಪ್ರತ್ಯಯದೊಳಗೆಲ್ಲ ಚೈತನ್ಯ ಸೇರ್ಕೊಂಡಿದೆ ಪ್ರತ್ಯದ ಬದಿದ್ರೆ ಚೈ ಇದು ಚೈತನ್ಯದ ಬದುಕಿಂದ ಪ್ರತ್ಯಯ ವ್ಯಾಪಾರ ಮಾಡುತ್ತೆ ಆದ್ರೆ ಪ್ರತ್ಯಯಕ್ಕೆ ಚೈತನ್ಯ ಆಬ್ಜೆಕ್ಟ್ ಆಗೋಲ್ಲ ಚೈತನ್ಯಕ್ಕೆ ಪ್ರತ್ಯಯ ಆಬ್ಜೆಕ್ಟ್ ಆಗುತ್ತೆ ಪ್ರತ್ಯಯ ಹೊರಗಿನದನ್ನ ಹಸು ಜನ ಆನೆ ಒಂಟೆ ಮರ ಗಿಡ ಬಳ್ಳಿ ನೋಡುತ್ತೆ ಅದೇ ಪ್ರತ್ಯೇಕ ಸಾಕ್ಷಿಯಾಗಿರುವ ಪ್ರತ್ಯೇಕ ತಳಹದಿ ಆಗಿರುವ ತಡಿಕೆ ಅಂತಿರುವ ಪ್ರತ್ಯದಲ್ಲೆಲ್ಲ ತುಂಬಿಕೊಂಡಿರುವ ಚೈತನ್ಯವು ಪ್ರತ್ಯೇಕ ವಿಷಯವಾಗೋದಿಲ್ಲ ಹಾಗಾಗಿ ಇದು ಇದಂ ಇದಂತೀತಿ ಇದು ಅದು ಹೇಳಿ ಹೇಳೋದಿಲ್ಲ ದಪ್ಪ ಅಲ್ಲ ಸಣ್ಣ ಅಲ್ಲ ಅಂತ ಹೇಳಿ ಏನೇನೇನೇನು ವಿಶೇಷವನ್ನು ನಾವು ಇಂಪೋಸು ಆರೋಪ ಮಾಡಿರ್ತೀವೋ ಆ ವಿಶೇಷವನ್ನು ಪ್ರತಿಷೇಧ ಮಾಡೋದು ಪ್ರತಿಷೇಧ ಮಾಡೋದನ್ನೇನೋ ಅಲ್ಲಗಳ್ ತೆಗೆದುಹಾಕ್ಬೋದು ನೆಗೇಷನ್ ಅಂತ ಇಂಗ್ಲಿಷ್ ತೆಗೆದು ಆ ತೃತೀಯ ಇದಿಲ್ಲ ಪ್ರಕಾರಾರ್ಥ ತೃತೀಯ ಅಂದ್ರೆ ಉಪದೇಶದ ಮೆಥಡ್ ಅದು ಅಂತಾರೆ ಆ ಪ್ರಕಾರವಾಗಿ ಉಪದೇಶ ಮಾಡುವುದರ ಮೂಲಕ ತಿಳಿಸಲಾಗತ್ತೆ ಹೊರತು ನಾ ಇದಂಥದ್ದು ಇದು ಬೆಳ್ಳಿಟ್ಟು ನೋಡಿ ಇದು ಕ್ಲಿಪ್ಪು ಇದು ಪುಸ್ತಕ ಅಂತ ಈ ರೀತಿ ಬೆಳ್ಳಿಟ್ಟು ತೋರಿಸುವ ಹಾಗೇನೆ ಆ ಆತ್ಮತತ್ವ ತೋರ್ಸಕ್ ಆಗೋಲ್ಲ ತೋರ್ಸಕ್ ಬರೋಲ್ಲ ಅದು ಶಾಸ್ತ್ರ ಇದಂತೆಯ ಬ್ರಹ್ಮ ಪ್ರತಿಪಾದತಿ ವೇದನಾದಿ ವೇದ್ಯು ವೇದನಾ ಆ ತ್ರಿಪುಟಿ ತೆಗೆದುಹಾಕ್ಬಿಟ್ರೆ ಪರಿಶಿಷ್ಟ ತವಾಚ್ಯಮ್ ಪ್ರತ್ಯಯತಿ ಯಾವುದು ಉಳಿಯುತ್ತೋ ಅದು ಶಬ್ದ ಪ್ರತ್ಯಕ್ಕೆ ಘೋಷದವಲ್ಲವಾದ ತಾನಾದ ಗೊತ್ತಾಗುತ್ತೆ ಅದು ತಾನಾಗಿ ಗೊತ್ತಾಗುವಂತಹ ಸ್ವರೂಪವೇ ಹೊರತು ಇದೂನ್ ಗೊತ್ತಾಗುವುದಲ್ಲ ವಿಶೇಷವಾಗಿ ಗೊತ್ತಾಗೋದಲ್ಲ ಅನುಭವದಿಂದ ಯಾರು ರಿಮೈನಿಂಗು ಉಳಿತಾರೋ ಅನುಭವ ರೂಪದಾಗ ಉಳಿತಾರೋ ಆಗ ಅದ ಅವ್ರಿಗೆ ಗೊತ್ತಾಗ್ತಾರೆ ಶೇಷ ಜಯತಾದ ಶೇಷ ಅಂತ ನಿಷೇಧ ಮೂಲಕವಾಗಿ ಉಳಿಯುವಂತಹ ಪರಮಾತ್ಮ ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಾ ಉಪನಿಷತ್ತುಗಳಲ್ಲೂ ತಿಳಿಯಬೇಕಾದ ಬ್ರಹ್ಮವನ್ನ ಹೀಗೆಲ್ಲ ಹೀಗಲ್ಲ ಇದಲ್ಲ ಇದಲ್ಲ ಕಡೆ ಅದು ದಪ್ಪ ಅಲ್ಲ ಸಣ್ಣ ಅಲ್ಲ ಇನ್ನೊಂದ್ ಕಡೆ ಈ ರೀತಿ ಇತ್ಯಾದಿ ಇದೇ ಮೊದಲ ಎಕ್ಸೆಟ್ರಾ ಆದಿ ಶಬ್ದದಿಂದ ಇದೇ ಮೊದಲಾಗಿ ಉಂಟು ಆ ವಿಶೇಷ ಶಬ್ದ ಪ್ರತ್ಯೇಕ ಆಗುವುದಿಲ್ಲ ಆಗುದಿಲ್ಲ ವಿಶೇಷ ಆ ಶಬ್ದ ಪ್ರತ್ಯೇಕ ಗೋಶಲ ಅಲ್ಲ ಅಂತ ಹೇಳಿ ಅದನ್ನ ಅಲ್ಲಗಳ ಮೂಲಕ ಅದನ್ನ ಗುರುತಿಸ್ತಾರೆ ಕೊಂಬೆ ಮೇಲೆ ಚಂದ್ರ ಅನ್ನೋ ಹಾಗೆ ಕೊಂಬೆ ಮೇಲೆ ಕಾಗೆ ಕೊಂಬೆ ಮೇಲೆ ಚಂದ್ರ ತುಂಬಾ ಅರ್ಥ ವ್ಯತ್ಯಾಸ ಇದೆ ಕೊಂಬೆ ಮೇಲೆ ಕಾಗೆ ಅಂದ್ರೆ ಕೊಂಬೆಗೆ ಅಂಟ್ಕೊಂಡೇ ಕಾಗೆ ಕೂತ್ಕೊಳ್ಳೋದು ಕೊಂಬೆ ಮೇಲೆ ಚಂದ್ರ ಅಂದ್ರೆ ಕೊಂಬೆಗೂ ಚಂದ್ರನಿಗೂ ಲಕ್ಷಾಂತರ ಮೇಲೆ ಅಂತರ ಇದೆ ಹಾಗೆ ಆ ಪ್ರತ್ಯೇಕ ಪ್ರತ್ಯಯದಲ್ಲಿ ತೋರ್ಬರ್ತಾರೆ ಅಂದ್ರೆ ಪ್ರತ್ಯದ ಹಂಗಿಲ್ಲದೆ ಇರೋವನು ಆದ್ರೆ ಪ್ರತ್ಯದ ಮೂಲಕವಾಗಿಯೇ ಗುರುತಿಸ್ಕೋಬೇಕು ಯಾಕೆಂದ್ರೆ ನಾವು ಪ್ರಪಂಚಕ್ಕೆ ಬಂದಿರೋದ್ರಿಂದ ನಾವು ವ್ಯವಹಾರಕ್ಕೆ ಬಂದಿರೋದ್ರಿಂದ ವ್ಯವಹಾರದಲ್ಲಿರುವಂತಹ ನಮಗೆ ವ್ಯವಹಾರಾತೀತನಾದ ಆತ್ಮ ಕಂಡುಕೊಳ್ಬೇಕಾದ್ರೆ ಈ ವ್ಯವಹಾರದ ಉಪಾಯದಿಂದಲೇ ನಾವು ಹೋಗ್ಬೇಕಾಗತ್ತೆ ಅದು ನಿಯರೆಸ್ಟ್ ಕ್ಲೋಸ್ ಆಗಿರತಕ್ಕಂತ ಜಾಗ ಅಂದ್ರೆ ಪ್ರತ್ಯಯ ಮನಸ್ಸು ಅಲ್ಲಿ ಪೂರ್ತಿ ಕಾದ ಕಬ್ಬಡದಲ್ಲಿ ಬೆಂಕಿ ತುಂಬಿಕೊಂಡ ಹಾಗೆ ಅಥವಾ ಗುಳ್ಳೆಲೆಲ್ಲ ನೀರು ತುಂಬಿಕೊಂಡ ಹಾಗೇನೆ ಆ ಪ್ರತ್ಯದೆಲ್ಲ ಚೈತನ್ಯ ಅನುಗತವಾಗಿದೆ ಆ ಪ್ರತ್ಯಯವನ್ನು ಬಿಟ್ಟು ಬರೀ ಚೈತನ್ಯ ಮಾತ್ರ ಉಳಿಸ್ಕೊಂಡು ತಗೋಬೇಕಪ್ಪ ಅದು ನಿಮ್ಮ ಸ್ಕಿಲ್ ಬುದ್ಧಿವಂತಿಕೆ ಇವಾಗ ನೀವು ಬುದ್ಧಿವಂತರಾಗಿದ್ರೆ ನಿಮ್ ಬುದ್ಧಿವಂತಿಕೆ ಹೇಳ್ತೋರ್ಸ್ಬೇಕು ನೀವು ಪ್ರತ್ಯಯದನ್ನ ನೆಪ ಇಟ್ಕೊಂಡು ಪ್ರತ್ಯಯಾತೀತವಾದ ಪ್ರತ್ಯಯ ರಹಿತವಾದ ಪ್ರತ್ಯಯ ಸಾಕ್ಷಿಯಾಗಿರುವಂತಹ ಸ್ವರೂಪದಲ್ಲಿ ನೆಲೆಯಲ್ಲಿಲ್ಲದರ ಮೂಲಕ ಅದು ಸತ್ತು ಅಲ್ಲ ಅಸತ್ವ ಅಲ್ಲ ಎಂಬುದೇ ಗುರುತಿಸು ಹೌದು ಪರಮಾತ್ಮ ಇದ್ದಾರ ನೂರಕ್ಕೂ ನೂರ ಹಾಗೆ ಇರತಕ್ಕದ್ದು ಕರೆಕ್ಟ್ ಅನುಭವನ ಹಾಗೆ ಇಟ್ಟಿದ್ದಾನೆ ಇದಕ್ಕಿಂತ ಸಮೀಪವಾದ ಉಪದೇಶ ಇನ್ನೊಂದಿಲ್ಲ ಅದು ಸತ್ತು ಅಲ್ಲ ಅಸತ್ವ ಅಲ್ಲ ಅಂತ ಹೇಳೋದಕ್ಕಿಂತ ಕ್ಲೋಸ್ ಆಗಿರ್ತಕ್ಕಂಥ ಇನ್ನೊಂದು ಉಪದೇಶ ಹತ್ತಿರದ ಉಪದೇಶ ಇಲ್ಲ ಅಹಂ ಬ್ರಹ್ಮಸ್ವಿ ಅದಲ್ಲ ಸತ್ಯಂ ಜ್ಞಾನಮಾನಂತ ಬ್ರಹ್ಮ ಅದಕ್ಕಿಂತಲೂ ನೇತಿ ಅನ್ನೋದೇ ಕರೆಕ್ಟ್ ನಾಸದು ಅನ್ನೋದೇ ಕರೆಕ್ಟ್ ಅದು ನಿಷೇಧ ಮೂಲಕವಾಗಿ ಸತ್ಯಂ ಜ್ಞಾನ ನಿಷೇಧ ಮೂಲಕ ಇಂಡಿಕೇಟ್ ಮಾಡುತ್ತೆ ಹೊರತು ಅದು ಪಾಸಿಟಿವ್ ಆಗಿ ಹೇಳೋದಿಲ್ಲ ಅದು ಹಾಗೋದ್ರಿಂದ ಹಾಗಾದ್ರಿಂದ ಆ ನಿಷೇಧ ಮೂಲಕವಾಗಿ ಇದು ತಿಳಿಸುತ್ತೆ ಹೊರತು ಇದು ಅದು ಹಾ ಕೇಳಿಮ್ಮ ಇಲ್ಲಮ್ಮ ಸುಸ್ತಿಲ್ಲಮ್ಮ ಕೇಳದೆ ಹೋದ್ರೆ ಸುಸ್ತಾಗತ್ತೆ ಅಲ್ಲ ಗುರುಗಳೇ ಈತಾನೆ ಅಂತ ಇದೀರಲ್ಲ ಮೈಂಡ್ ಅಲ್ಲಿ ಅದು ಒಂಥರ ಕಾನ್ಶಿಯಸ್ನೆಸ್ ಮಾತ್ರ ಫುಲ್ ಆಗಿ ತೋರ್ಕೊಳ್ಳುತ್ತೆ ಅಂತ ನಿಜ ಅಂದ್ರೆ ಕಾನ್ಶಿಯಸ್ನೆಸ್ ಎಲ್ಲಾ ಕಡೆ ತೋರ್ಕೊಳ್ಳುತ್ತೆ ಅಲ್ವಾ ಸೊ ಐ ಮೀನ್ ಮೈಂಡ್ ಅಲ್ಲಿ ಅಂತ ಹೇಳಕ್ ಹಂಗೆ ಸರಿ ಹೋಗಲ್ಲ ಅಲ್ವಾ ಮೇಲೆ ಚಿತ್ ಆಸ್ಪೆಕ್ಟ್ ಆಫ್ ಇಟ್ ಅಂದ್ರೆ ಆ ಜ್ಞಾನ ಅನ್ನೋ ಅದು ಮಾ ಅದು ತೋರ್ಕೊಳ್ಳುತ್ತೆ ಅದ್ ಅಲ್ಲ ಗುರ್ತಿಸೋ ಜಾಗ ಮಗಳು ಹೇಗೆ ಇದ್ರ ಮೇಲೆ ಬೀದ್ಯ ಬೆಳಕನ್ನು ನೋಡ್ತೀವೋ ಬರೀ ಬೆಳಕನ್ನು ನೋಡಕ್ಕಾಗಲ್ಲ ಪದಾರ್ಥ ಮೇಲೆ ಬೀದ ಬೆಳಕನ್ನು ನೋಡ್ತೀವೋ ಹಾಗೆ ಅರಿವನ್ನು ನಾವು ಪ್ರತ್ಯದ ಮೂಲಕ ಗುರ್ತಿಸ್ಕೋಬೇಕು ಅದೇ ಅರಿವಿಗೆ ಪ್ರತಿ ಹಂಗಿಲ್ಲ ಆದ್ರೆ ಪ್ರತಿ ಇಲ್ಲದೆ ಅರಿವು ನಮಗೆ ವ್ಯವಹಾರದಲ್ಲಿ ವ್ಯಕ್ತವಾಗಲ್ಲ ವ್ಯವಹಾರ ವ್ಯಕ್ತವಾಗಬೇಕಾಗಿಲ್ಲ ಅನ್ನೋ ವಿಷಯ ಬೇರೆ ಅದ ವ್ಯವಹಾರದಲ್ಲಿರುವಂತ ನಮಗೆ ಅರಿವನ್ನು ಗುರುತಿಸೋದಕ್ಕೆ ಪ್ರತ್ಯಯವೇ ಸಹಾಯ ಮಾಡತ್ತೆ ಪ್ರತ್ಯಯ ಇರೇವ ಅವಿಶಿಷ್ಟತೆಯ ಲಕ್ಷ್ಯತೆ ನಾಣ್ಯದ್ವಾರಂ ಅಂತರಾತ್ಮನೋ ವಿಜ್ಞಾನಾಯ ಅಂತ ಭಾಷ್ಯವಾಕ್ಯ ಏನೋ ಪರಿಷತ್ ಬರೀತಾರೆ ಶಂಕರ ಅಂದ್ರೆ ಪ್ರತ್ಯಯವನ್ನ ನೆಪ ಮಾತ್ರ ಇಟ್ಕೊಳ್ತೀವಿ ಆದ ಪ್ರತ್ಯದ ಹಂಗಿಲ್ಲ ಅದಕ್ಕೆ ಆಗ ಪ್ರತ್ಯಯವನ್ನ ಬಿಟ್ಟರೆ ಬೇರೆ ಇನ್ನೊಂದು ಬರೀ ನೇರವಾಗಿ ಅನುಭವ ನಿಂತ್ಕೊಂಡು ಕಂಡ್ಕೊಳ್ಳೋಷ್ಟು ಉತ್ತಮವಾದ ಸಂಸ್ಕಾರ ಇಲ್ಲ ಪ್ರತ್ಯದ ಮೂಲಕ ಹೋಗ್ತಾ ಪ್ರತ್ಯವನ್ನು ಬಿಟ್ಟು ಉಳಿದು ತಿಳ್ಕೊಬೇಕು ಅದೇ ತಿಳ್ ನಿಮಗೆ ಸಾಧನ ಹೋಗ್ತಾ ಹೋಗ್ತಾ ಪ್ರತಿ ರಹಿತವಾದ ಯಾವ ವಿಷಯವೂ ಆಕಾರ ಇಲ್ಲಿರ್ತಕ್ಕಂಥ ಕೇವಲವಾದಂತಹ ಅನುಭವ ರೂಪದಿಂದ ಉಳಿದೋಲು ಮೂಲಕ ಅದನ್ನ ನೀವು ಅನುಭವಾತ್ಮಕನಾಗಿದ್ದೀನಿ ಅಂತ ಗುರುತಿಸಿಕೊಳ್ಳಿ ನಿಷ್ಠೆಯ ಬುದ್ಧಿಯಲ್ಲಿಯೇ ಆದ್ರೆ ಬುದ್ಧಿಗೆ ಇದೂ ನಿಶ್ಚಯವಾಗಲ್ಲ ವಿಷಯವಾಗಿ ನಿಶ್ಚಯವಾಗಲ್ಲ ಹೀಗೆ ಬುದ್ಧಿಗೂ ಎಟಕದ ದಿಲುಕದ ವಿಷಯವಾಗದ ಅನುಭವಾತ್ಮಕ ಅಂತ ಹೇಳಿ ಸಾಕ್ಷಿಯೇ ಬುದ್ಧಿ ರೂಪದಿಂದ ಬಂದು ಪ್ರಮಾಸ ರೂಪದಿಂದ ಬಂದು ಹೀಗಲ್ಲ ಹೀಗಲ್ಲ ಅಂತ ಹೇಳತ್ತೆ ಅವನೇ ಹೇಳಬೇಕು ಸಾಕ್ಷಿಯೇ ಹೇಳಬೇಕು ಪ್ರಮಾಚು ವೇಷದಿಂದ ಹೇಳ್ತಾನೆ ಅದು ನಿಶ್ಚಯ ಮಾಡುವಾಗ ಹೇಳುವಾಗ ವೇಷ ಅನುಭವ ಕಾಲದಲ್ಲಿ ಪ್ರಮಾತೃತ್ವ ಇರಲ್ಲ ಪ್ರಮಾತೃತ್ವವನ್ನು ಮೀರಿ ಬಿಟ್ಟು ಕೇವಲವಾಗಿ ತಾನಾದ ರೂಪದಿಂದ ಉಳಿದು ಆಮೇಲೆ ಅದನ್ನು ನಿಶ್ಚಯಕ್ಕೂ ಹೋ ನಾನು ಈ ರೀತಿ ವಿಶೇಷ ನಾನು ಅನುಪಮ ಅಲ್ಲ ನಾನು ಮೀನಮ್ಮ ಅಲ್ಲ ನಾನು ಲಕ್ಷ್ಮಿ ಅಲ್ಲ ನಾನು ಪ್ರಸನ್ನ ಅವರಲ್ಲ ನಾನ್ ನಾಗರಾಜ ಅಲ್ಲ ನಾನ್ ದ್ವಾರಕನ ಅಂತ ಹೇಳಿ ಆ ನಿಶ್ಚಯವಾಗುತ್ತಲೇ ತನ್ನ ನಾಮರೂಪ ಬಿಟ್ಕೊಂಡ್ಬಿಡ್ತಾನೆ ಅಲ್ಲಿವರೆಗೆ ನಾಮರೂಪ ಸಹಿತವಾಗಿ ತನ್ನನ್ನು ಗುರ್ತಿಸ್ಕೊಳ್ತಾ ಇರ್ತಲ್ಲ ಆ ಗೊತ್ತಾಗುತ್ತಲೇ ನಾಮರೂಪಗಳನ್ನು ದಾಟ್ಕೊಂಡ್ಬಿಡ್ತಾನೆ ಗೊತ್ತಾಗಲ್ಲ ಅದು ಹಾ ಗೊತ್ತಾಗಲ್ಲ ಅಂತ ಗೊತ್ತಾಗ್ತಿದಿಲ್ಲ ಅದೇ ಗೊತ್ತಾಗ್ಲಿಲ್ಲ ಅಂತ ಯಾವ್ದು ನಿಮ್ಗೆ ಹೇಳ್ತಿದ್ದೀರೋ ಆ ಅನುಭವವೇ ಗೊತ್ತಾಗ್ಲಿಲ್ಲ ಅಂತ ಹೇಳಕ್ ನಿಮ್ಗೊಂದು ಅನುಭವ ಬೇಕಲ್ಲ ಯಾವ ಅನುಭವದ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತ ನಿಮ್ಗೆ ಆ ಗೊತ್ತಾಗ್ಲಿಲ್ಲ ಗೊತ್ತ ಮಾಡಿಕೊಂಡ್ರ ಸ್ವರೂಪವೇ ನಿಮ್ ಸ್ವರೂಪ ಅದ್ ಯಾವಾಗ್ಲೂ ಗೊತ್ತಾಗ ಆಗಿರೋ ಸ್ವರೂಪ ಗೊತ್ತಾಗಬೇಕಾದ ಅಲ್ಲ ಗೊತ್ತಾಗುವ ಅಲ್ಲ ಮತ್ತೇನ್ ಹೇಳಿ ಆಲ್ರೆಡಿ ಗೊತ್ತಾಗ ಆಗಿರುವ ಗೊತ್ತಾಗ ಆಗಿರುವ ರೂಪ ಅದಿಲ್ಲ ನಾವು ಗೊತ್ತ ಮಾಡ್ಕೋಬೇಕು ಹೇಳಿ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಡ್ತಾ ಇರ್ತೀನಿ ಗೊತ್ತಾಗ ಆಗ್ಬಿಟ್ಟಿರೋದ್ರಿಂದ ಹೊಸದಾಗಿ ಗೊತ್ತ ಮಾಡ್ಕೋಬೇಕು ಹೇಳಿ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗ್ತಿದ್ರು ಗೊತ್ತಾಗ್ತಿಲ್ಲ ಅಂತ ಇದೀವಿ ನಾವು ಅಷ್ಟು ಸೈಂಟಿಸ್ಟ್ ಎಲ್ಲಾ ಮಾಡ್ತಾರೆ ಅದು ಅವ್ರು ತಿಳ್ಕೊಳಕ್ ಆಗ್ತಾ ಇಲ್ಲ ಅಷ್ಟೊಂದು ಸೈಂಟಿಸ್ಟ್ ಅವರಿಗೆ ಇದಾಗ ಪರೀಕ್ಷೆ ನಿರೀಕ್ಷೆ ಒಳಪಡ್ಬೇಕು ಅದಕ್ಕೆ ಸಿಕ್ಕಿದ್ರೆ ಅವ್ರು ಒಪ್ಪಳೋದು ಅವ್ರಿಗೆ ಆಬ್ಜೆಕ್ಟ್ ಮಾಡಿದ್ರು ಇಲ್ಲ ಬರ್ಬೇಕು ಅವ್ರು ಎಕ್ಸ್ಪಿರಿಮೆಂಟರಿ ಮಾಡದೆ ಹೋದ್ರೆ ಅವರಿಗೆ ಅವ್ರು ಒಪ್ಪೋದಿಲ್ಲ ಅವರು ಅದ್ರ ಅನುಭವ ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಅದು ಎಲ್ಲಕ್ಕೂ ಒಳಗಿದ ಅನುಭವ ಮಾಡಿ ಅದನ್ನು ವಿಷಯ ಮಾಡ್ಕೊಳಕ್ಕಾಗಲ್ಲ ವಾಚ ಉಪಲಕ್ಷಣ ವಾಕ್ಯ ಗೋಚರ ವಾಕ್ಯಗೂ ಗೋಚರವಲ್ಲ ಯಾವ ಇಂದ್ರಿಯಕ್ಕೂ ಗೋಚರವಲ್ಲ ಮನಸ್ಸಿಗೂ ಗೋಚರವಲ್ಲ ಅಷ್ಟೇ ಅಲ್ಲ ಶ್ರುತಿಗೂ ಗೋಚರವಲ್ಲ ಶ್ರುತಿಗೂ ನಿಷೇಧ ಮೂಲಕ ಶ್ರುತಿ ಅದನ್ನು ನೇರ ಶ್ರುತಿಗೂ ಅದು ವಿಷಯವಲ್ಲ ಶಾಸ್ತ್ರ ಅಂತ್ಯಂ ಪ್ರಮಾಣ ಅತ ಧರ್ಮಾಧ್ಯಾರೋಪಣ ನಿವೃತ್ತಿ ಆತ್ಮನಿ ಆತ್ಮ ಉಪಪದ್ಯತೆ ನಾವು ಅಜ್ಞಾತಾರ್ಥ ಜ್ಞಾಪಕತ್ವೇನ ಶಂಕರ ವಾಕ್ಯ ಆತ್ಮನಲ್ಲಿ ಏನೇನು ಆರೋಪ ಮಾಡ್ಕೊಂಡಿದೀವೋ ಆರೋಪವಾಗಿದ್ದನ್ನು ಕಳೆಯುವುದರ ಮೂಲಕ ಆತ್ಮನ ವಿಷಯಕ್ಕೆ ಪ್ರಮಾಣ ಅಂತ ಅನಿಸ್ಕೊಂಡಿದೆಯೇ ಹೊರತು ಹೊಸದಾಗಿ ಇರೋ ಆತ್ಮ ಗೊತ್ತು ಮಾಡಿಸು ಗೊತ್ತು ಮಾಡಿಸಿಕೊಡುವುದರಿಂದ ಪ್ರಮಾಣ ಅನಿಸ್ಕೊಂಡಿಲ್ಲ ಹಾಗೆ ಪ್ರಮಾಣವಾಗೋಲ್ಲ ಶಾಸ್ತ್ರ ಈಗ ಮತ್ತೆ ಪೂರ್ವ ಶಿಕ್ಷಣ ಸ್ವಾಮಿ ನಮಗೆ ಗೊತ್ತಿರೋ ಪ್ರಪಂಚದಲ್ಲಿ ಎರಡೆ ಒಂದ್ ಇದೆ ಒಂದ್ ಇಲ್ಲ ಅಂತ ನೀವು ಎರಡು ಅಲ್ಲ ಅಂದ್ರೆ ನಮ್ಗೆ ಇದು ಅರ್ಥ ಆಗಲ್ಲ ನೀವು ಸುಮ್ಮನೆ ಏನೇನು ಹೇಳ್ಬೇಡಿ ಸುಮ್ನೆ ಕಾಲಕ್ಕೊಬ್ಬ ಕಥೆ ಹೇಳ್ಬೇಡಿ ನಾನು ತದಿ ಯದ್ ವಸ್ತು ಅಸ್ಥಿಶನ ಉಚ್ಯತೆ ಅಸ್ತಿ ಅಸ್ಥಿಶಿ ಕಾಮಹಕ ಅಲ್ಲ ಸ್ವಾಮಿ ಯಾವ ವಸ್ತುವನ್ನ ಇದೇ ಅನ್ನೋ ಶಬ್ದದಿಂದ ಹೇಳ್ತೀವೋ ಅದಿದೆ ತದಸ್ತು ಅದಿದೆ ಈ ಪುಸ್ತಕ ಇದೆ ಇದೇನು ಶಬ್ದ ಹೇಳ್ತೀವಿ ಇದನ್ನ ಇದೇ ಅನ್ನೋ ಶಬ್ದಿಂದ ಯಾವ್ದನ್ನ ಹೇಳ್ತೀವೋ ಅದ್ ಇದೆ ಅಂತ ಲೋಕದಲ್ಲಿ ಪ್ರಸಿದ್ಧ ಹಾಗೆ ಅಥವಾ ಅಸ್ಥಿಶಬ್ಬ ನೋಚ್ಯತೆ ನೋಚ್ಯತೆ ಇದೇನು ಶಬ್ದ ಹೇಳಲ್ಲ ಅಂತಂದ್ರೆ ಮಲ್ದ ಕೊಂಬೋ ಇದೆ ಅಂತ ಹೇಳಲ್ಲ ಬಂಜೆ ಮಗ ಇದೆ ಅಂತ ಹೇಳಲ್ಲ ಕೂರ್ಮ ರೋಮ ಇದೆ ಅಂತ ಹೇಳಲ್ಲ ಆಕಾಶ ಪುಷ್ಪ ಹೇಳಲ್ಲ ಅನ್ಸಲ್ಲ ಅದು ಇಲ್ಲ ಮಂಜೆ ಮಗ ಇಲ್ಲ ಮಗದು ಕೊಂಬು ಇಲ್ಲ ಹೌದು ಇಷ್ಟು ಎರಡ ಕ್ಯಾಟಗರಿ ಇರೋದು ಏನು ಮೂರ್ ಕ್ಯಾಟಗರಿ ಮಾಡ್ತಿದ್ದೀರಾ ಇದು ಏನದಲ್ಲೂ ಉಳಿಯೋದಲ್ಲೂ ಇನ್ನೊಂದು ಅದು ಏನ್ ಯಾರು ಕಂಡಿದ್ದಾರೆ ಅದನ್ನ ಎರಡೇ ಇರೋದು ಪ್ರಪಂಚದಲ್ಲಿ ಯಾವುದನ್ನ ಇದೇ ಇದೆ ಅಂತ ಹೇಳ್ತೀವ ಅದು ಅಷ್ಟು ಶಬ್ದ ಇಂದ ಅದಿಲ್ಲ ಇಲ್ಲ ಅನ್ ಶಬ್ದ ಕಲ್ಸ್ಕೊಳತ್ತೆ ನೀವು ಏನಂತಿದ್ದೀರಾ ವಿಪದಿಸಿದ್ಧಂಚ ಅಸ್ತಿ ಅಷ್ಟು ನೋಚ್ಯತೆ ಇತಿಚ ವಿಪ್ರತಿ ಸಿದ್ಧ ಅಸ್ಥಿಶತೆ ಸ್ಪಷ್ಟ ವಿರುದ್ಧ ವಿಪ್ರತಿಷಿದ ವಿರುದ್ಧ ಯಾಕೆ ತಿಳಿಯಬೇಕಾದದ್ದು ಒಂದು ಇದೆಯಂತೆ ಆದ್ರೆ ಶಬ್ದದಿಂದ ಇದೇನು ಶಬ್ದ ಅದನ್ನು ಹೇಳಲ್ವಂತೆ ತಿಳಿಯಬೇಕಾದದ್ದು ಇದೇನ್ ಮೇಲೆ ಇದೇ ಶಬ್ದದಿಂದ ಹೇಳಿ ತಿಳಿಬೇಕಾದದ್ದು ಇದೆಯೋ ಇಲ್ವೋ ತಿಳಿಬೇಕಾದದ್ದು ಇಲ್ಲ ಅನ್ನೋದಾದ್ರೆ ಅವ್ ಬೇಕಾದ ಅಸ್ತಿ ಹೇಳಬೇಡಿ ಇಲ್ಲ ಅನ್ನೋ ಶಬ್ದ ಹೇಳಿ ತಿಳಿಯಬೇಕಾದದ್ದೊಂದುಂಟಂತೆ ಜ್ಞೇಯಂ ಎತ್ತ ಪ್ರಭಕ್ಷಿಯಿಂದ ತಿಳಿಯಬೇಕಾದದ್ದು ಒಂದುಂಟು ಕಣಯ್ಯಾ ಅದನ್ನ ಹೇಳ್ತೀನಿ ಇಂದ ಆದ್ರೆ ಅದನ್ನ ವಿಜಯನ ಶಬ್ದಿಂದ ಹೇಳೋದ ಅಂದ ಇದೇನಯ್ಯ ಪರಮಾತ್ಮ ಇದು ಹೆಂಗ ಇದು ಅರ್ಥ ಆಗತ್ತೆ ಅಷ್ಟು ಶಬ್ದದಿಂದ ಹೇಳೋದಾದರೆ ಇದೆ ಅಂತ ಹೇಳು ತಿಳಿಬೇಕು ಅಂತ ನೀವು ಅನ್ನೋದಾದ್ರೆ ತಿಳುವಳಿಕೆಗೆ ವಿಷಯವಾಗುವುದಾದರೆ ಇದೆ ಅಂತ ಹೇಳು ತಿಳ್ಕೋಬೇಕು ಅಂತೀಯಾ ತಿಳ್ಕೋಬೇಕಾದದ್ದು ಒಂದಿದೆ ಅಂತೀಯಾ ಅದು ಇದೇನು ಶಬ್ದ ಹೇಳಲ್ಲ ಅಂತೀಯಾ ಇದೇನಪ್ಪ ಇದು ಅಂತಂದ್ರೆ ಇದಕ್ಕೆ ಹೇಳ್ತೇವೆ ಇದಕ್ಕೆ ಸ್ವಾಮಿ ಕೊಡಿದೆ ನೋಡಿ ಚೆನ್ನಾಗಿದೆ ಗಡಿಗೆ ಇದೆ ಬಂಜೆ ಮಗ ಇಲ್ಲ ಇನ್ನು ಮುಂತಾಗಿ ಅರಿವುಗಳ ಅರಿವುಗಳಾದರೆ ಇರುವ ಗಡಿಗೆ ಇಲ್ಲದ ಬಂಜೆ ಮಗ ಎಂದು ಇರುವುದು ಅಥವಾ ಇಲ್ಲದು ಎಂಬ ಬುದ್ಧಿಗಳು ಆ ಅರಿವುಗಳಿಗೆ ಸೇರಿಕೊಂಡೇ ಇರುವು ನೋಡಿ ಮಂಜೆ ಮಗ ಇಲ್ಲ ಅನ್ನೋದೊಂದು ಅರಿವು ಗಡಿಗೆ ಇದೆ ಅರಿವು ಇದೇ ಇಲ್ಲ ಅನ್ನೋದು ಅರಿವು ಯಾವಾಗಲೂ ಇದೇನ ಜೊತೆ ಸೇರ್ಕೊಂಡಿರ್ಬೇಕು ಇಲ್ಲ ಅನ್ನೋ ಸೇರಿಕೊಂಡೇ ಇರಬೇಕು ಇಲ್ಲ ಅನ್ನೋ ಜೊತೆಗೂ ಸೇರಿಕೊಳ್ಳದ ಅನ್ನೋ ಜೊತೆಗೂ ಸೇರಿಕೊಳ್ಳದೇ ಇರುವ ಅರಿವು ಅನ್ನೋದು ನಮ್ಗೆ ಇಲ್ಲೇ ಇಲ್ಲ ಅರಿವು ಅಂದ್ರೆ ಅದು ಇದೇನ ಜೊತೆ ಸೇರ್ಕೊಂಡಿರ್ಬೇಕು ಇಲ್ಲ ಇಲ್ಲ ಅನ್ನೋ ಜೊತೆಗೆ ಸೇರಿಕೊಂಡಿರಬೇಕು ನೀ ಇದೇನ ಜೊತೆಗೆ ಸೇರಿಕೊಳ್ಳದ ಇಲ್ಲ ಅನ್ನೋ ಜೊತೆಗೂ ಸೇರಿಕೊಳ್ಳದೇ ಇರುವ ಅರಿವು ಅಂದ್ ಹೆಂಗ್ರಿ ಅರ್ಥ ಆಗುತ್ತೆ ನಮ್ಗೆ ಆದ್ರಿಂದ ವಿಷಯವನ್ನು ಇದೆ ಎಂದಾಗಲಿ ಇಲ್ಲದಿಂದಾಗಲಿ ತೋರಿಸದೇ ಅರಿವಿಲ್ಲ ಅರಿವಿರಬೇಕಾದ್ರೆ ವಿಷಯವನ್ನು ಇದೆ ಅಂತ ತೋರಿಸ್ಬೇಕು ಇಲ್ಲ ಇಲ್ಲ ಅಂತ ತೋರಿಸ್ಬೇಕು ಇದು ಅರಿವೇ ಇಲ್ಲ ಆದ್ರಿಂದ ಏನಾದ್ರು ಒಂದು ಹೇಳಿ ವಿಷಯವನ್ನು ತೋರಿಸೋದ್ರಿಂದ ಇದೆ ವಿಷಯನ ಇಲ್ಲ ಅಂತ ತೋರಿಸೋದ್ರಿಂದಲೂ ಇದೆ ಇಲ್ಲ ಅಂತನ್ಬೇಡಿ ಯಾಕೆಂದ್ರೆ ಇದೇ ಇಲ್ಲ ಅನ್ನೋದು ಅರಿವಿಗೆ ವಿಷಯವಾಗಿಯೇ ತೋರುತ್ತೆ ಹೊರತು ಅರಿವಿಗೆ ವಿಷಯವಾಗದೇ ಇದೇ ಇಲ್ಲ ಅನ್ನೋದು ತೋರುವುದಿಲ್ಲವಾದ್ದರಿಂದ ಆ ಅರಿವಿನಲ್ಲಿ ಇದೇನು ಸೇರಿಕೊಳ್ಳೇ ಬೇಕಲ್ಲ ಅಂತ ಈ ರೀತಿ ತರ್ಕೊಂಡು ಪೂರ್ವ ಪಕ್ಷಿ ಆತರ ಹೇಳ್ತದ ಗುರುಗಳೇ ಇಲ್ಲ ಇರ್ಬೇಕು ಟಿಪ್ಪಣಿಮ್ಮ ಟಿಪ್ಪಣಿ ನೋಡಿ ಅದೇ ಆದ್ರೆ ಅರಿವು ಅನ್ನೋದು ಇದೇ ಅಂತ ಆಗ್ಬೇಕು ಇಲ್ಲ ಅಂತ ಸೇರ್ಕೊಂಡೇ ಇರತ್ತೆ ಬರೀ ಅರಿವು ಇಲ್ಲ ಅನ್ನೋದು ಅರಿವಿಲ್ಲ ಅಂತ ಅವ್ರು ಹೇಳ್ತಾರೆ ಹಾ ಅದ್ರಿಂದ ನೀವು ಅಲ್ಲ ಅರಿವು ಇಲ್ಲ ಹೆಂಗ್ ಹೇಳ್ತೀರಾ ಇಲ್ಲ ಇಲ್ಲ ಅನ್ಬೇಕು ಹಾ ಇಲ್ಲ ಇದೇನು ಸೇರ್ಕೊಂಡೇ ಅರಿ ತೋರತ್ತೆ ಅವರು ಇದೇ ಇಲ್ಲ ಅನ್ನೋ ಅಲ್ಲದೆ ಅರಿವು ಅಂತ ಒಂದು ಅರಿವಿಲ್ಲಪ್ಪಾ ಗಡಿಗೆ ಇದೆ ಇದನ್ನು ಗಡಿಗೆ ಜೊತೆ ಸೇರ್ಕೊಂಡಿದೆ ಅರಿವು ಮೊಲದ ಕೊಂಬಿ ಇಲ್ಲ ಅನ್ನೋ ಅರಿ ಜೊತೆ ಸೇರ್ಕೊಂಡಿದೆ ಇಲ್ಲ ಅನ್ನೋ ಇದ್ರ ಜೊತೆ ಸೇರ್ಕೊಂಡಿದೆ ಅರಿವು ಅರಿವು ಅದಕ್ಕೆ ಸೇರ್ಕೊಂಡೇ ತೋರುತ್ತೆ ಇದೇ ಬಟ್ ಏನು ಗೊತ್ತಾಗಲ್ಲ ಕರೆಕ್ಟ್ ಅಲ್ಲ ನಿದ್ರೆಯಲ್ಲಿ ನಾವು ವ್ಯವಹಾರದಲ್ಲಿ ಇಲ್ಲ ಅಂತ ಅಂತೀವಿ ನಿದ್ದೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ಏನು ಇಲ್ಲ ಅಂದ್ರೆ ವ್ಯವಹಾರದಲ್ಲಿ ಹೊರತು ವೇದಾಂತದ ಬ್ಯಾಕ್ಗ್ರೌಂಡ್ ಇದ್ದವರು ನಾನ್ ಇದ್ದೆ ನಾನ್ ಇದ್ದೆ ಅನ್ನೋದೇ ನಿದ್ದೆ ಹೇಳೋದು ಪೂರ್ವ ಪಕ್ಷಿ ಹೇಳೋದಕ್ಕೆ ಅದು ಆನ್ಸರ್ ಅಂದ್ರೆ ಲೈಕ್ ಮೈಂಡ್ ಇದ್ದಾಗ ಐ ನೋ ಐ ನೋ ಅಂತ ಇರುತ್ತೆ ಹೌದು ವ್ಯವಹಾರ ಕ್ಷೇತ್ರ ಪೂರ್ವ ಪಕ್ಷಿ ವ್ಯವಹಾರ ಕ್ಷೇತ್ರದಲ್ಲಿ ಇದೇ ಇಲ್ಲ ಅನ್ನೋ ಜೊತೆ ಸೇರ್ಕೊಂಡೇ ಅರಿವು ತೋರುತ್ತೆ ಹೊರತು ಇದೇ ಇಲ್ಲ ಅನ್ನೋ ಜೊತೆ ಸೇರ್ಕೊಳ್ಳೋದೇ ಅರಿವು ಅನ್ನೋದಿಲ್ಲ ಎಲ್ ಯಾವುದೇ ಅರಿವಾದ್ರೂ ಇದೇನೋ ಜೊತೆ ಸೇರ್ಕೊಂಡಿರ್ಬೇಕು ಇಲ್ಲ ಇಲ್ಲ ಜೊತೆ ಸೇರ್ಕೊಂಡಿರ್ಬೇಕು ಹಾಗೆ ಅರಿವು ತೋರ್ತಾ ಇರೋದು ಇದೇನೋದು ಅಲ್ಲದ ಅರಿವು ಇಲ್ಲ ಅನ್ನೋದು ಅಲ್ಲದ ಅರಿವು ಅಂದ್ರೆ ನಿಮ್ಗೆ ಅರ್ಥ ಆಗಲ್ವಲ್ಲ ಅಂತ ಅವನ್ ಅಂತಿದಾನೆ ಪೂರ್ವಕ್ಷಿ ಶಿಕ್ಷ ನೋಡಿ ಒಳ್ಳೆ ಅನುಭವದ ಇದು ಹಿಡ್ ಪ್ರಶ್ನೆ ಮಾಡ್ಬಿಟ್ಟ ಅವನು ತುಂಬಾ ಒಳ್ಳೆ ಪ್ರಶ್ನೆ ಸೂಕ್ಷ್ಮ ಪ್ರಶ್ನೆ ಮಾಡ್ದ ನಾಗರಾಜ್ ನಾಗರಾಜ್ ಅದಕ್ಕೆ ಹೇಳಿಪ್ಪ ಗುರುಗಳೇ ಗುರುಗಳೇ ಇಲ್ಲಿ ಇದೆ ಅನ್ನೋದು ಅರಿವು ಇಲ್ಲ ಅನ್ನೋದು ಅರಿವು 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 ಅನ್ನೋದು ಯಾವ್ದ್ರ ಜೊತೆ ಸೇರ್ಕೊಳ್ಳೇ ಇರಬೇಕು ಅಂತ ತಾವಂತಿರಲ್ಲ ಪರಮಾತ್ಮ ತತ್ವವಾದಂತಹ ಅರಿವು ಯಾವ್ದ್ರ ಜೊತೆ ಇಲ್ಲ ಅದು ಕೂಟಸ್ಥ ಅಂತಿರಲ್ಲ ಅಲ್ಲ ವ್ಯವಹಾರದಲ್ಲಿ ಅನುಭವದಲ್ಲಿ ಇಲ್ಲ ಅರಿವು ಇದೇನಕ್ಕೂ ಸೇರ್ಕೊಳ್ಳೋದ ಇಲ್ಲ ಅರಿವು ಅನ್ನೋದು ಬರೀ ಅರಿವು ಏನ್ ಅರಿವು ಹೇಗೆ ಆಸೆ ಅಂದ್ರೆ ಒಂದು ಯಾವ್ದಾರು ಒಂದು ಆಬ್ಜೆಕ್ಟ್ ಜೊತೆಗೆ ಸೇರ್ಕೊಳ್ಳೆ ಅದ್ರ ವ್ಯವಹಾರದಲ್ಲಿ ಮಾತ್ರ ಅದಕ್ಕೆ ವ್ಯವಹಾರದಲ್ಲೇ ಅವ್ರು ಪ್ರಶ್ನೆ ಮಾಡ್ತಾರೆ ಪೂರ್ವಪಕ್ಷ ಇವಾಗ ಪರಮಾರ್ಥ ಉತ್ಸವ ಕೊಡ್ತಾರೆ ಇವಾಗ ಪೂರ್ವಪಕ್ಷ ಇದು ಸಿದ್ಧಾಂತ ನೋಡಿ ಸಿದ್ಧಾಂತದಲ್ಲಿ ವ್ಯವಹಾರಾತೀತವಾದ ತತ್ವ ಇದೇ ಇಲ್ಲ ಅನ್ನೋದನ್ನ ಮೀರಿದ್ದು ಕಳಪ್ಪ ಅಂತ ಉತ್ಸ ಕೊಡ್ತಾರೆ ಸಿದ್ಧಾಂತಕ್ಕೆ ತಗೋಬೇಡಿ ವ್ಯವಹಾರ ಪೂರ್ವಪಕ್ಷೀಯ ಪೂರ್ವಪಕ್ಷೀಯ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಲೌಕಿಕವಾದ ಪ್ರಶ್ನೆ ಹೌದು ನೋಡಿ ಲೋಕದಲ್ಲಿ ಯಾರನ್ನೇ ಕೇಳಿ ಒಂದು ಆಸೆ ಅಂದ್ರೆ ಬರೀ ಆಸೆ ಇದನ್ರಿ ಯಾವ್ದವ್ರ ಮೇಲೆ ಇರಬೇಕು ಹಾ ಆಸೆ ದುಡ್ಡಿನ ಆಸೆ ಕಾರಿನ ಆಸೆ ಮನೆ ಆಸೆ ಏನೋ ಒಂದು ಆಸೆ ಬರೀ ಆಸೆ ಅಂತಿಲ್ಲಪ್ಪಾ ಹಾಗೆ ಬರೀ ಅರಿವು ಅಂತ ಇಲ್ಲಪ್ಪ ಇರುವ ಅರಿವು ಇಲ್ಲದ ಅರಿವು ಅದ ಇರೋದಕ್ಕೂ ಇಲ್ಲದಕ್ಕೂ ಸೇರಿಕೊಂಡೇ ಅರಿವು ತೋರತ್ತೆ ಹೊರತು ಇರೋದಕ್ಕೂ ಸೇರಿಕೊಳ್ಳದ ಇಲ್ಲದಕ್ಕೂ ಸೇರಿಕೊಳ್ಳದೇ ಇರುವ ಅರಿವು ಅನ್ನೋದು ಲೋಕದಲ್ಲಿ ಕಂಡೇ ಇಲ್ವಲ್ಲ ಅನ್ಬದಲ್ ಇಲ್ವಲ್ಲ ಅಂತ ಲೋಕದ ದೃಷ್ಟಿಯನ್ನ ಪ್ರಶ್ನೆ ಮಾಡ್ದ ಈಗ ಆ ತತ್ವಕ್ಕೆ ಉತ್ತರ ಕೊಡ್ಬೇಕು ಭಾಷಿಕಾರು ಉತ್ತರ ಕೊಡ್ತಾರೆ ಅದಲ್ಲ ನಥಾವತ್ ನಾಸ್ತಿ ಅಂದ್ರುಮನೆಯಾಗಿ ನಾಸ್ತಿ ದಿನ ಇಲ್ಲ ಅಂತಿಲ್ಲಪ್ಪ ಅದು ನೋಡಿ ಇದೆ ಅಂತ ಇದೆ ಅಂತ ಹೇಳ್ತಾ ಇಲ್ಲ ಅವರು ಇಲ್ಲ ಅನ್ನೋದು ಇಲ್ಲಪ್ಪ ಅದು ಇಲ್ಲ ಅನ್ನೋದಲ್ಲ ಯಾಕಂದ್ರೆ ಇಲ್ಲ ಅನ್ನೋದು ಒಂದು ಅನುಭವವೇ ಇಲ್ಲ ಅನ್ನೋ ಅನುಭವವನ್ನು ಅನುಭವಿಸುವ ಅನುಭವವನ್ನು ಇಲ್ಲ ಅಂತ ಹೆಂಗ ಹೇಳ್ತೀರಾ ಅಲ್ವಾ ಇಲ್ಲ ಅನ್ನೋದನ್ನು ಅನುಭವಿಸುವ ಅನುಭವವನ್ನ ಇಲ್ಲ ಅಂತ ಹೆಂಗ ಹೇಳಕ್ಕಾಗತ್ತೆ ಇಲ್ಲ ಅನ್ನೋದನ್ನ ಅನುಭವಿಸಿದ ಅನುಭವವನ್ನು ಇಲ್ಲ ಅನ್ನೋದಾದ್ರೆ ನೀವ್ ಇಲ್ಲಾಂತಂದಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ ಅನ್ನೋದಕ್ಕೂ ಒಂದು ಅನುಭವದ ಬೇಸಿಕ್ ಬೇಕು ಅದೇ ನಥಾವದ ಅಸ್ತಿ ಅಂತ ಹೇಳಿ ಭಾಷೆಗಾರರು ನತಾವ್ ನಾಸ್ತಿ ಅಂದ್ರು ಮೊಟ್ಟ ಮಲೆಗೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ ಅಂದ್ರು ಯಾಕೆ ನಾಸ್ತಿ ಬುದ್ಧಿ ನಾಸ್ತಿ ಬುದ್ಧಿ ಅಭಿಷಯತ್ವ ಹಾ ಯಾಕೆಂದ್ರೆ ಇಲ್ಲ ಅನ್ನೋ ಬುದ್ಧಿ ಅದ್ ವಿಷಯವಲ್ಲ ಇವಾಗ ಇಲ್ಲಿ ಚಂಡಿಲ್ಲ ಚಂಡಿಲ್ಲ ಅನ್ನುವ ಅರಿವಿಗೆ ಈ ಜಾಗ ವಿಷಯವಾಗಿದೆ ಈ ಜಾಗದಲ್ಲಿ ಚಂಡಿಲ್ಲ ಅಂತ ನಾವು ಹೇಳ್ಬೋದು ಚಂಡಿಲ್ಲ ಅನ್ನೋ ಒಂದು ಅರಿವು ಆ ಅರಿವಿಗೆ ಇಲ್ಲಿ ಚಂಡಿಲ್ಲ ಅನ್ನೋ ವಿಷವಾಯ್ತು ಹಾಗೆ ಅದು ಆ ಅನುಭವ ಇಲ್ಲ ಅನ್ನೋದು ವಿಷ ಆಗೋದೇ ಇಲ್ಲ ಯಾಕೆ ಅದೇ ಅನುಭವ ಆದ್ರಿಂದ ಇಲ್ಲ ಎಂಬ ಬುದ್ಧಿಗೆ ಅದು ವಿಷಯವಾಗುವುದಿಲ್ಲ ಯಾಕಂದ್ರೆ ನೀವು ಇಲ್ಲ ಅಂತನ್ನೋದಕ್ಕೂ ಆ ಅನುಭವವೇ ಬೇಕು ಆ ಅನುಭವ ಇಟ್ಕೊಂಡು ಹೇಳ್ಬೇಕು ಮತ್ತೆ ನೋಡ್ತಾನೆ ಪುರಪಕ್ಷ ಮತ್ ಶುರು ಮಾಡ್ತೇನೆ ನಾನು ಸರ್ವಾಹ ಬುದ್ಧಯ ನಾನು ಸರ್ವಾಹ ಬುದ್ಧಯ ನಾಸ್ತಿ ಬುದ್ಧಿ ಏವಾ ಸ್ವಾಮಿ ನೀವು ಎನ್ನೆ ವ್ಯವಹಾರದಲ್ಲಿ ಎಲ್ಲಾ ಬುದ್ಧಿಗಳು ಇಲ್ಲ ಇದೇನೋ ಬುದ್ಧಿನ ಕೂಡ್ಕೊಂಡಿರುತ್ತೆ ಇಲ್ಲ ಇಲ್ಲ ಅನ್ನೋ ಬುದ್ಧಿನ ಕೂಡ್ಕೊಂಡಿರುತ್ತೆ ಈ ಎರಡೇ ಕ್ಯಾಟಗರಿ ಇರೋದು ವ್ಯವಹಾರದಲ್ಲಿ ಮೂರನೇ ಕ್ಯಾಟಗರಿ ಇಲ್ಲ ನೀವು ನಿಮ್ಮ ತತ್ವವನ್ನು ಮೂರನೇ ಕ್ಯಾಟಗರಿ ಸೇರಿಸ್ತಾ ಇದ್ದೀರಾ ಅದು ಇದೇನೋದು ಅಲ್ಲ ಅದೆಂಗ್ರಿ ಅರ್ಥ ಮಾಡ್ಕೊಳದು ಪ್ರಪಂಚದಲ್ಲಿ ಅಥವಾ ಇಲ್ಲ ಒಂದು ಒಂದು ಸೊನ್ನೆ ಅಷ್ಟೇ ವಿಮಾನ ಪದ್ಧತಿ ಅಂದ್ರೆ ಲೈಟ್ ಹತ್ತತ್ತೆ ಲೈಟ್ ಇಲ್ಲ ಪ್ರಕಾಶ ಪ್ರಕಾಶ ಭಾವ ಹಾಗೆ ಇದೆ ಅಥವಾ ಇಲ್ಲ ಎರಡೇ ಇರೋದೇ ಹೊರತು ಅದು ಇಲ್ಲ ಅನ್ನೋದಕ್ಕೂ ಸೇರಿಲ್ಲ ಇದೇ ಅನ್ನೋದಕ್ಕೂ ಸೇರಿಲ್ಲ ಅಂದ್ರೆ ನಿಮ್ಗೆ ಅರ್ಥವಾಗಲ್ಲ ಕಂಡ್ರೆ ಎರಡೇ ತರಹ ಇರೋದು ಎಲ್ಲಾ ಬುದ್ಧಿಯು ಇಲ್ಲ ಅಷ್ಟಿ ಬುದ್ಧಿಯಿಂದ ಅನುಗತವಾಗಿದೆ ನಾಸ್ತಿ ಬುದ್ಧಿಯಿಂದ ಅನುಗತವಾಗಿದೆ ತತ್ರಿವಂಸತಿ ತತ್ರಿವಂಸತಿ ಜ್ಞೇಯಮಿ ಜ್ಞೇಯಮಿ ಅಸ್ತಿ ಬುದ್ಧಿ ಅನುಗತ ಪ್ರತ್ಯಯ ವಿಷಯ ಸ್ಯಾತ್ ಅಸ್ತಿ ಬುದ್ಧಿ ಅನುಗತ ಪ್ರತ್ಯಯ ವಿಷಯ ವಾ ನಾಸ್ತಿ ಬುದ್ಧಿ ಅನುಗತ ಪ್ರತ್ಯಯ ವಿಷಯ ನಾಸ್ತಿ ಬುದ್ಧಿ ಅನುಗತ ಪ್ರತ್ಯಯ ವಿಷಯ ವಾ ನೋಡಿ ಹೀಗಿರುವಾಗ ಆ ತಿಳಿಯಬೇಕಾದಂತಹ ಬ್ರಹ್ಮ ವಸ್ತುವು ಕೂಡ ಇದೇ ಅನ್ನೋ ಬುದ್ಧಿಗೆ ಕೂಡಿಕೊಂಡ ಬುದ್ಧಿಗೆ ವಿಷಯವಾಗಿ ತೋರಿಕೊಂಡದ್ದಾಗಿರ್ಬೇಕು ಇಲ್ಲ ಇಲ್ಲ ಅನ್ನೋ ಬುದ್ಧಿಗೆ ತೋರಿಕೊಂಡದ್ದಾದ ವಸ್ತು ಆಗಬೇಕೇ ಹೊರತು ಎರಡಕ್ಕೂ ಬೇರೆಯಾಗಿರ್ತಕ್ಕಂಥ ವಸ್ತು ಅಂತಂದ್ರೆ ನಮ್ಗೆ ಅದು ಅರ್ಥವಾಗಲ್ಲ ಸ್ವಾಮಿ ನೀವ್ ಏನು ಹೇಳ್ತಿದ್ದೀರಾ ನಮ್ಮ ಲೋಕದಲ್ಲಿ ವ್ಯವಹಾರದಲ್ಲಿ ಎರಡೇ ಜಾತಿ ಇರೋದು ಇಲ್ಲ ಇರೋದೊಂದ್ ಜಾತಿ ಇಲ್ಲದೇ ಜಾತಿ ಇದ್ದೂ ಇಲ್ಲ ಇಲ್ಲದ್ದೂ ಇದೆ ಅದು ಮೂರನೇ ಜಾತಿ ಇಲ್ಲಪ್ಪ ಇಲ್ಲ ಇದೆ ಅಂದ್ರೆ ಇದ್ದೇ ಇದೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಒಂದ್ ಪಕ್ಷದ ಇದೆ ಒಂದ್ ಪಕ್ಷದ ಇಲ್ಲ ಅಂದ್ ಹಾಗಿಲ್ಲಪ್ಪ ಒಂದು ವಸ್ತು ಒಂದೇ ವಸ್ತು ಅಟ್ ಎ ಟೈಮ್ ಒಂದೇ ಕಾಲಕ್ಕೆ ಇದ್ದೂ ಇದೆ ಇಲ್ಲವೂ ಆಗಿದೆ ಅಂದ್ ಹಾಗಿಲ್ಲಪ್ಪ ಇದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅರ್ಧ ಇದೆ ಅರ್ಧ ಇಲ್ಲ ಅನ್ನೋಕ್ಕಾಗಲ್ಲಪ್ಪ ಎಷ್ಟಿದೆಯೋ ಅದು ಇದೆ ಎಷ್ಟಿಲ್ಲವೋ ಅದು ಇಲ್ಲ ಹಾಗೆ ಎರಡೇ ಇರೋದು ವ್ಯವಹಾರದಲ್ಲಿ ಲೋಕದಲ್ಲಿ ನೀವು ಇದೇನು ಬುದ್ಧಿಗೂ ವಿಷಯವಲ್ಲ ಇಲ್ಲ ಅನ್ನೋ ಬುದ್ಧಿಗೂ ವಿಷಯವಲ್ಲ ಏನೋ ಕಾಗಕ್ಕ ಗೊಬ್ಬಕ್ಕ ಕಥೆ ಹೇಳಿ ಹೇಳ್ತಾ ಇದ್ದೀರಾ ನಮ್ಗಂತೂ ಇದು ಅರ್ಥವಾಗ್ತಾ ಇಲ್ಲ ನಮ್ಗೆ ಸರಿಯಾಗಿ ಅರ್ಥ ಮಾಡಿಸ್ಕೊಡಿ ನಮ್ಮ ಅನುಭವಕ್ಕೆ ಇದನ್ನ ತಂದ್ಕೊಡಿ ಭಗವಂತನ ಉಪದೇಶ ಹೇಗೆ ನಮ್ಗೆ ಅನುಭವ ತಂದ್ಕೊಳ್ಳೋದು ಇದು ನಮ್ಗೆ ಅರ್ಥವಾಗ್ತಿಲ್ವಲ್ಲ ಅಂತ ಅಪೂರ್ವ ಪ್ರಶ್ನೆ ಭಗವಂತನ ವಾಕ್ಯ ನಮ್ಗೆ ಅರ್ಥ ಮಾಡಿಸ್ಕೊಡಿ ಹಿಂಗೆ ಕೇಳ್ತಾ ಇದ್ದಾನೆ ಬಾಹ್ಯಕಾರ ಆಸ್ತಿ ಬುದ್ಧಿಗೆ ಅನುಗತವಾದ ಪ್ರತಿ ವಿಷಯವಾಗಿರಬೇಕು ಇಲ್ಲ ಅಸ್ತಿ ಬುದ್ಧಿಯಿಂದ ಕೂಡಿಕೊಂಡ ಪ್ರತಿ ವಿಷಯವಾಗಿರಬೇಕು ಅಷ್ಟ ಜ್ಞೇವಾದು ಅಂತ ಈಗ ಪರಮ ಸಿದ್ಧಾಂತ ತೆಗಿತಾರೆ ಭಾಷಿಕಾರ ಉತ್ತರ ಚೆನ್ನಾಗಿದೆ ಉತ್ತರ ನಾ ಇಲ್ಲ ಹಾಗಿಲ್ಲ ಏಕೆ ಅಂದ್ರೆ ಉಪಯ ಉಭಯ ಬುದ್ಧಿ ಅನುಗತ ಪ್ರತ್ಯಯ ಅವಿಷಯತ್ವ ಅತೀಂದ್ರಿಯತ್ವೇನ ಶಬ್ದೈಕ ಪ್ರಮಾಣ ಪ್ರತ್ಯಯೋ ವಿಷಯತ್ವ ದಿಗೋ ಸಜೋದು ಬೇಡ ಅತೀಂದ್ರಿಯತ್ವೇನ ಅತೀಂದ್ರಿಯತ್ವೇನ ಶಬ್ದೈಕ ಪ್ರಮಾಣ ಉಭಯ ಬುದ್ಧಿ

ಇಲ್ಲ ಇದೇನು ಬುದ್ಧಿ ಬುದ್ಧಿಗೆ ವಿಷಯ ಇರಬೇಕು ಇಲ್ಲ ಇಲ್ಲ ಇನ್ನೊಂದು ಬುದ್ಧಿ ವಿಷಯ ಇರಬೇಕು ಯಾಕಂದ್ರೆ ಅಲ್ಲ ಇಂದ್ರಿಯಕ್ಕೆ ಗೋಚರವಾಗಿರ್ತಕ್ಕಂತಹ ವಸ್ತು ಯಾವ ಯಾವ ವಸ್ತು ಮನಸ್ಸಿಗೂ ಇಂದ್ರಿಯಕ್ಕೂ ಗೋಚರವಾಗುತ್ತೋ ಅದಕ್ಕೆ ಇದೇ ಇಲ್ಲ ಅನ್ನೋದು ಎರಡು ಬರುತ್ತೆ ಆದ್ರೆ ಈ ನಾವು ತಿಳಿಸ್ಕೊಡ್ತಾ ಇರುವಂತಹ ತತ್ವ ಅತೀಂದ್ರಿಯ ಅತೀಂದ್ರಿಯ ಇಂದ್ರಿಯ ಒಂದೇ ಇಲ್ಲ ಅತಿ ಬುದ್ಧಿ ಅತಿ ಪ್ರಾಣ ಅತಿ ಪ್ರತ್ಯಯ ನಾನೂನು ಪ್ರತ್ಯಯವನ್ನು ಮೀರಿದ ಬುದ್ಧಿಯನ್ನು ಮೀರಿದ ಪ್ರಾಣವನ್ನೂ ಮೀರಿದ ಈ ಒಂದು ತತ್ವ ಇದೆಯಲ್ಲ ಇದು ಈ ಒಂದು ವಿಷಯ ಅತೀಂದ್ರಿಯತ್ವೇನ ಇನ್ನು ಇಂದ್ರಿಯಕ್ಕೆ ಮೀರಿದ್ದಾಗಿರುವಂತಾದ್ದರಿಂದ ಇಂದ್ರಿಯಕ್ಕೆ ಗೋಚರವಲ್ಲದ್ದಾಗಿರುವುದರಿಂದ ಈ ಎರಡು ಪ್ರಕಾರವಾದ ಬುದ್ಧಿಯಿಂದಲೂ ಅನುಗತವಾದ ಇದೇನೋ ಬುದ್ಧಿ ಇಲ್ಲ ಅನ್ನೋ ಬುದ್ಧಿ ಇದೆಯಲ್ಲ ಈ ಎರಡು ಪ್ರತ್ಯೇಕಕ್ಕೂ ಅದು ಅಭಿಷಯವಾಗಿದೆ ಎರಡಕ್ಕೂ ಅದು ವಿಷಯೀ ಆಗಿದೆ ಅದು ಎರಡಕ್ಕೂ ವಿಷಯೀ ಅದು ಎರಡಕ್ಕೂ ವಿಷಯವಲ್ಲ ಅದು ಇದು ಎರಡಕ್ಕೂ ವಿಷಯವಲ್ಲ ಅದು ಈ ಎರಡಕ್ಕೂ ವಿಷಯೀ ಅದು ಎರಡಕ್ಕೂ ಸಬ್ಜೆಕ್ಟ್ ಈ ಎರಡಕ್ಕೆ ಅದು ಆಬ್ಜೆಕ್ಟ್ ಅಲ್ಲ ಇಲ್ಲ ಅನ್ನೋ ಪ್ರತ್ಯೇಕಕ್ಕೆ ಮಲದಕೊಂಬು ಆಬ್ಜೆಕ್ಟ್ ಆಯಿತು ಇದೇನೋ ಪ್ರತ್ಯೇಕ ಪುಸ್ತಕ ಆಬ್ಜೆಕ್ಟ್ ಆಯಿತು ಹಾಗೆ ಇಲ್ಲನೋ ಪ್ರತ್ಯೇಕು ಇದೇನೋ ಪ್ರತ್ಯೇಕ ಅದು ಆಬ್ಜೆಕ್ಟ್ ಅಲ್ಲ ಆ ತತ್ವ ಮತ್ತೆ ಅದ ಎರಡಕ್ಕೂ ಅದೇ ಸಬ್ಜೆಕ್ಟ್ ಅದೆರಡಕ್ಕೂ ಅದು ವಿಷಯಿ ಅದು ಒಳಗಿರೋದು ಅದು ಅತೀ ಇಂದ್ರಿಯ ಇಂದ್ರಿಯಾತೀತ ಇಂದ್ರಿಯಕ್ಕೆ ಗೋಚರವಲ್ಲದ ಮನಸ್ಸು ಬುದ್ಧಿಗೂ ಗೋಚರವಲ್ಲದೆ ಇರುವ ತತ್ವವಾದ್ದರಿಂದ ಈ ಎರಡು ಪ್ರಕಾರವಾದ ಬುದ್ಧಿಗೂ ಅದು ವಿಷಯವಲ್ಲದ್ದಾಗಿರುವುದರಿಂದ ಅದನ್ನು ಹೀಗೇ ಹೇಳಬೇಕು ಇದು ಸಂಗ್ರಹವಾಕ್ಯ ಮತ್ತೆ ವಿವರಣೆ ಕೊಡ್ತಾರೆ ನೋಡಿ ಯದ್ಹಿ ಇಂದ್ರಿಯಗಮ್ಯಂ ವಸ್ತು ಯದ್ಹಿ ಇಂದ್ರಿಯಗಮ್ಯಂ ವಸ್ತು ಘಟಾಧಿಕಂ ಘಟಾಧಿಕಂ ತತ್ ಅಸ್ತಿ ಬುದ್ಧನುಗೃತ ಪ್ರತ್ಯಯ ವಿಷಯಂವಾಸ್ಯ ಬುದ್ಧನುಗೃತ ಅನುಗತ ಪ್ರತ್ಯಯ ವಿಷಯಂವಾಸ್ಯ ಅಸ್ತಿ ಬುದ್ಧ್ಯಾನುಗೃತ ಪ್ರತ್ಯಯ ವಿಷಯಂವಾಸ್ಯ ಅಸ್ತಿ ಬುದ್ಧಿಯನುಗತ್ಯ ಗತ ಪ್ರತ್ಯಯ ವಿಷಯಂವಾಸ್ಯ ಯಾವುದು ಇಂದ್ರಿಯಕ್ಕೆ ಗೋಚರವಾಗುವಂತಹ ಗಡಿಗೆ ಮುಂತಾದ ವಸ್ತು ಇಲ್ಲ ಇಲ್ ಗಡಿಗೆ ಇಲ್ಲ ಹೇಳ್ಬಹುದು ಅಲ್ ಬಕಿಟ್ ಇದೆ ಆಲ್ ಬಕೆಟ್ ಇದೆ ಇಲ್ಲಿ ಗಡಿಗೆ ಇಲ್ಲ ಹೇಳ್ಬಹುದು ಯಾವ ವಸ್ತುವು ಇಂದ್ರಿಯಕ್ಕೆ ಗೋಚರವೋ ಇಂದ್ರಿಯಕ್ಕೆ ಮನಸ್ಸಿಗೆ ಬುದ್ಧಿಗೆ ಗೋಚರವೋ ಆ ವಸ್ತುವನ್ನ ಅಸ್ಥಿ ಅನ್ನೋ ಬುದ್ಧಿಗೆ ಅನುಗತವಾಗಿರ್ತಕ್ಕದ್ದು ಅಂತಾದ್ರು ಹೇಳಬಹುದು ಅಥವಾ ನಾಸ್ತಿ ಇಲ್ಲ ಅನ್ನೋ ಬುದ್ಧಿಗೆ ಅನುಗತವಾದ ವಸ್ತು ಅಂತ ಹೇಳ್ಬೋದು ಹೇಳಬಹುದು ಎರಡು ಪ್ರಕಾರವಾಗಿ ಹೇಳಬಹುದು ಅದನ್ನ ಇದೇ ಎಂಬ ಬುದ್ಧಿಗೆ ಗೋಚರವಾಗಿರ್ತಕ್ಕದ್ದಾದ ವಸ್ತು ಎಂಬುದಾಗಿಯೂ ಇಲ್ಲ ಎಂಬ ಬುದ್ಧಿಗೆ ಗೋಚರವಾಗಿರ್ತಕ್ಕದ್ದಾದ ವಸ್ತು ಎಂಬುದಾಗಿಯೂ ಅದನ್ನ ಹೇಳಬಹುದು ಯಾಕಂದ್ರೆ ಇಂದ್ರಿಯ ಗೋಚರವಾದದ್ದಾದ್ರಿಂದ ಹೌದು ಇಲ್ಲಿ ಚೇಜು ಇಲ್ಲ ಹೇಳ್ಬೋದು ಇಲ್ಲಿ ಸುಮಂತ ಇಲ್ಲಿಲ್ಲ ಅವನು ಮನೆಯಲ್ಲಿದ್ದಾನೆ ಇದ್ದಾನೆ ಅವನು ಅಲ್ಲಿಂದ ಇಂದ ನೋಡ್ತಾ ಇದ್ದಾನೆ ಇಲ್ಲಿಲ್ಲ ಹೇಳ್ಬೋದು ಇಲ್ಲಿಲ್ಲ ಅನ್ನೋದು ನನ್ ಪ್ರತ್ಯೇಕ ಆಗ್ತಾ ಇದೆ ಅಲ್ಲಿದ್ದಾನೆ ಅನ್ನೋದು ನನ್ನ ಇಂದ್ರಿಗೆ ಆಗ್ತಾ ಇದೆ ಹೇಳ್ಬೋದು ಇಂದ್ರಿಕೆ ಗೋಚರವಾಗುವಂತಹ ಎಲ್ಲಾ ವಸ್ತುವನ್ನು ಇದೇ ಇಲ್ಲ ಅನ್ನೋ ಎರಡು ಪ್ರಕಾರವಾಗಿ ವ್ಯವಹಾರ ಮಾಡಬಹುದು ಯಾವ ವಸ್ತು ಅತೀಂದ್ರಿಯವಾದ ವಿಷಯವೋ ವಸ್ತುವೋ ಆಮೇಲೆ ಇಂದ್ರಿಯಾದಿಗಳನ್ನೂ ಬೆಳಗುವಂತಹ ವಸ್ತು ಆಗಿದೆಯೋ ಎಲ್ಲಕ್ಕೂ ಸಾಕ್ಷಿಯಾಗಿದೆಯೋ ಇದೇ ಇಲ್ಲ ಅನ್ನೋದನ್ನು ಬೆಳಗುವುದನ್ನು ಇದೇ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅದನ್ನು ಹೀಗೇ ಹೇಳಬೇಕು ನಿನ್ನ ಸ್ವರೂಪವನ್ನೇ ನಿನ್ನ ಸ್ವರೂಪ ನೋಡ್ಕೋ ಸ್ವರೂಪ ಇದೇ ಅನ್ನೋದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಅದಕ್ಕೆ ಉಪಶಾಂತೋಯ ಮಾತ್ಮ ಭಾಷ್ಕಲಿ ಕೇಳ್ದ್ರಹ್ಮೀ ಭಗವೋ ಬ್ರಹ್ಮ ಅಂತ ಎರಡು ಮೂರು ಸಲ ಕೇಳಿದ್ರು ಸುಮ್ಮನೆ ಇದ್ದ ಬಾಧ್ವ ನಾನು ಹೇಳ್ತಾನೆ ಇದ್ದೀನಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ ಯಾಕೆ ಹೇಳಕ್ ಬರೋದಲ್ಲ ಪ್ರಶಾಂತ ಅನುಭವದಿಂದ ಹೃದಯದಿಂದ ಕಟ್ಕೋಬೇಕಪ್ಪ ಬಾಯಿಯಿಂದ ಹೇಳಕ್ ಬರೋದಲ್ಲ ಅದು ಬಾಯಿಗೆ ವಿಷಯವಾದಲ್ಲ ಅಂದ್ರು ಅನುಭವಾತ್ಮಕವಾಗಿರುವ ವಸ್ತುವನ್ನ ಸ್ವರೂಪವನ್ನ ಹೇಗೆ ನಾವು ಇಂದ್ರಿಯಿಂದ ವೆರಿಫೈ ಮಾಡೋಣ ಸುಶುಪ್ತಿಯನ್ನು ಹೇಳಿಮ್ಮ ಸುಶಿಪ್ತಿ ಹೇಗೆ ಅಂತ ಹೇಳ್ತೀನಿ ಹೇಳಿ ಮಾಡೋಣ ಅಲ್ಲಿ ಏನು ಇಲ್ಲ ಅಂದ್ರೆ ಅದು ಅಲ್ಲಪ್ಪ ಏನು ಇಲ್ಲ ಅಂದ್ರೆ ವರ್ಣನೆ ಆಗ್ಬಿಡತ ಅಲ್ಲಿ ಹೇಗಿದ್ರಿ ಏನಾಗಿದ್ರಿ ಯಾವ ರೀತಿ ಇದ್ರಿ ಅದು ನಮ್ಗೆ ಅರ್ಥವಾಗುವಾಗೆ ನೀವು ಹೇಳ್ಬೇಕಪ್ಪ ಹೇಳಿ ನೋಡೋಣ ಅಲ್ಲ ಏನೂ ಇಲ್ಲ ಅಂತ ಹೇಳೋದಕ್ಕೂ ಏನೂ ಇಲ್ಲ ಅನ್ನೋ ಅನುಭವನೂ ಇಲ್ಲ ಹಾ ಆ ಅನುಭವ ಇಲ್ಲ ಏನು ಇಲ್ಲ ಅಂತ ಅಂದ್ ಅನುಭವ ಆಗಲಿಲ್ಲಪ್ಪ ಅಲ್ಲಿ ಹೌದು ಅಲ್ಲಿ ಏನು ಇಲ್ಲ ಅಂತ ಅನುಭವ ಆಗ್ಲಿಲ್ಲ ಆಯ್ತು ಅಲ್ವಾ ಏನು ಇಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೆ ಅನುಭವ ತಾನೆ ಸುಶುಪ್ತಿ ಏನೂ ಇಲ್ಲ ಅಂತ ನಾವ್ ಇಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಏನೂ ಇಲ್ಲ ಅಂತ ಅನುಭವಿಸಿದ್ರೆ ಇಲ್ಲೇನು ಇಲ್ಲ ಅಂತ ಹೇಳ್ಬೋದು ಅಲ್ಲಿ ಏನು ಇಲ್ಲ ಅಂತ ಅಲ್ಲಿ ಅನುಭವ ಆಗದೆ ಇದ್ದಾಗ ಏನು ಇಲ್ಲ ಏನೂ ಇದೆ ಎರಡೂ ಇಲ್ಲ ಅದೇ ನಸತ್ತನ್ನ ಆಸುತ್ತೆ ಸುಷುಪ್ತ ಅನುಭವವೇ ನಮ್ಮ ಸ್ವಾಮಿಗಳವರು ಬಲಮಟ್ಟಿಗೆ ಈ ಆ ಜೀವನ ಸ್ವರೂಪ ಬ್ರಹ್ಮ ಸ್ವರೂಪ ಪರಮಾರ್ಥ ಸ್ವರೂಪ ಅಸಂಸಾರಿ ಸ್ವರೂಪ ಅನ್ನೋಕೆ ಸುಷುಪ್ತಿ ಅನುಭವ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಪದೇ ಪದೇ ಕೊಡ್ತಾರೆ ದೃಷ್ಟಾಂತವನ್ನ ಸಮಾನ ಯಾಕೆಂದ್ರೆ ಶ್ರುತಿಯು ಕೂಡ ಬ್ರಹ್ಮೀಭಿ ಸುಷುಪ್ತಾ ಅಂತ ಹೇಳಿದೆ ಆಮೇಲೆ ತದ್ವಾಚ್ಛಂದ ಅಪತಪತ್ಮ ಅಭಯಂ ಅಂತ ಹೇಳಿದೆ ಆದ್ರೆ ಈಗಿನ ವೇದಾಂತಿಗಳು ಸುಷಿಪ್ತಿಯನ್ನ ತಮಸ್ಸು ಅಂತ ಹೇಳ್ತಾರೆ ಅತ್ಯಂತ ತಾಮಸ ಅಂತ ಹೇಳ್ತಾರೆ ಅಲ್ಲ ಸುಷಿಪ್ತಿಯಲ್ಲಿ ತಾಮಸವೋ ತಾಮಸದಿಂದ ನಿದ್ದೆ ಬಂದು ಅಂದ್ರೆ ಇಂದ್ರಿಯ ವ್ಯಾಪಾರ ಅಡಗಿ ಆಮೇಲೆ ಸುಷಿಪ್ತನಾಗ್ತಾನೆ ಅಂತ ಹೇಳೋಣ ಸುಶುಪ್ತಿಯಲ್ಲಿ ತಮೋ ಗುಣ ಇದೆಯಾ ಸುಷಿಪ್ತಿಯಲ್ಲಿ ಗುಣ ಇರಬೇಕು ಅವಕಾಶ ಇದೆಯಾ ಗುಣಗಳು ಅಲ್ಲಿ ಗುಣಗಳು ಸತ್ವಗುಣ ಗುಣ ರಜೋಗುಣ ತಮೋ ಗುಣ ಅಂತ ಏನು ಗುಣಗಳನ್ನ ಹೇಳ್ತೀವಿ ಆ ಗುಣಗಳ ಅಸ್ತಿತ್ವಕ್ಕೆ ಇರೋದಕ್ಕೆ ಸುಶಿಪ್ತಿಯಲ್ಲಿ ಅವಕಾಶ ಉಂಟಾ ತಪ್ಪು ಎರಡು ಸುಶಿಪ್ತಿಯಲ್ಲಿ ಹೆಂಗಮ್ಮ ಗುಣಗಳಿಗೆ ಅವಕಾಶ ಇದೆ ಬಾಡಿಗೆ ಗುಣ ಇದೆ ಗುಣ ಇರೋದು ಮನಸ್ಸಿನಲ್ಲೋ ಇಂದ್ರಿಯ ದೇಹದಲ್ಲೋ ಆತ್ಮನಲ್ಲ ಆತ್ಮನಲ್ಲಂತೂ ಅಂತೂ ಇಲ್ಲ ಹ ಅಲ್ಲಿ ದೇಹಿಂದ ಮನಸ್ಸು ಇಲ್ವಲ್ಲ ಸುಶಿಪ್ತಿಯಲ್ಲಿ ಸುಶುಕ್ತಿ ದೇಹದ ಮನಸ್ಸು ಇದ್ದಾಗ ಅಲ್ಲಿ ಅಲ್ಲಮ್ಮ ಇವಾಗ ನಾವು ಸುಶುಪ್ತಿಯನ್ನೇ ಮೋಕ್ಷ ಅಂತ ಅನ್ನೋಲ್ಲ ಕರೆಕ್ಟ್ ಯಾಕೆಂದ್ರೆ ಜ್ಞಾನದಿಂದ ಮೋಕ್ಷ ಅಂತಿವೆ ಹೊರತು ಅವಸ್ಥೆಯಿಂದ ಮೋಕ್ಷ ಅನ್ನೋಲ್ಲ ಆದರೆ ಮೋಕ್ಷ ಸ್ವರೂಪಕ್ಕೆ ದೃಷ್ಟಾಂತ ಸುಶುಪ್ತಿಯನ್ನು ಕೊಟ್ಟರೆ ಅದು ತಪ್ಪಾಗಲ್ಲ ಯಾಕಂದ್ರೆ ನಾವು ಕೊಡ್ತಾ ಇರೋದು ಶ್ರುತಿ ಕೊಡ್ತಾ ಇದೆ ತದ್ವಾ ಅಸ್ಯ ಅತಿ ಛಂದ ಅಪಹತ ಪಾಪ ಅಭಯಂ ರೂಪಂ ಶ್ರು ತದೇವ ಅಂತ ಸುಷಿಪ್ತ ಬಗ್ಗೆ ಶ್ರುತಿ ಹೇಳ್ತಾ ಇದೆ ಪ್ರಧಾನ ಶ್ರುತಿ ಅತಿ ಛಂದ ಛಂದವನ್ನು ಅಂದ್ರೆ ಕಾಮವನ್ನು ಮೀರಿದ್ದು ಅಂದ್ರೆ ಕಾಮ ಕಾಮ ಅವಿದ್ಯೂ ಮೀರಿದ್ದಾದ ಪುಣ್ಯಪಾಪ ಹೊಡೆತವಿಲ್ಲದೆ ಇರುವ ಅಭಯ ರೂಪ ಅದು ಅಂತ ಹೇಳ್ತಾ ಇದೆ ಎತ್ತಸುಪ್ತೋ ನ ಕಾಮಂ ಕಾಮಯತೆ ನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಆ ರೀತಿ ಸುಷಿಪ್ತಿಯನ್ನು ಶ್ರುತಿ ವರ್ಣೆ ಮಾಡುತ್ತಿರುವಾಗ ಸುಷಿಪ್ತಿಯಲ್ಲಿ ತಮೋಗುಣ ಇದೆ ಅಂತಂದ್ರೆ ಇದೆಷ್ಟರ ಮಟ್ಟಿಗೆ ಅನುಭವ ಹೊಂದತ್ತೆ ತಮೋಗುಣದಿಂದ ನಿದ್ರೆ ಬರುತ್ತೆ ಅಂತ ಒಪ್ಪ ನಿದ್ರಾ ಅನ್ನೋದು ಒಂದು ಅಂತಃಕರಣ ಪ್ರತ್ಯಯ ಅಂತ ಇಟ್ಕೊಂಡ್ರೆ ನಿದ್ರೆ ಏನು ಅಂದ್ರೆ ಈ ಪ್ರಪಂಚ ಸಂಬಂಧವನ್ನು ಕಳ್ಸ್ಕೊಳ್ತಾ ಹೋಗೋದು ಇದೇ ಬರುವಾಗ ವೈದ್ಯರು ಇವ್ರು ಹೇಳ್ತಾರಲ್ಲ ನಮ್ಮ ನಾಡಿಗಳಲ್ಲಿ ರಸ ತುಂಬಿಕೊಳ್ಳುತ್ತೆ ರಸ ತುಂಬಿಕೊಳ್ಕೊಳ್ಳೋಂದ್ರೆ ಡಿಸ್ಕನೆಕ್ಟ್ ಆಗತ್ತೆ ಇಂದ್ರಿಯಕ್ಕೂ ಆತ್ಮನಿಗೂ ವಿಷಯಕ್ಕೂ ಸಂಬಂಧ ಹೋಗುತ್ತೆ ಅಂತ ಇದು ಆ ಒಂದು ಪ್ರೊಸೀಜರ್ ಬೇಕಾದ್ರೆ ಆ ಇದು ಇದಾಗತ್ತೆ ಅಂತ ಹೇಳಿ ಆದ್ರೆ ನಿದ್ರಾ ಅನುಭವದಲ್ಲಿ ತಮ ಗುಣ ಇದೆ ಅಂತಂದ್ರೆ

ಇನ್ನು ಯಾವ್ದು ಘಟಾಧಿಕಂ ಅಸ್ತಿ ಬುದ್ಧಿ ಅನುಗತ ಪ್ರಷಯವಾಗಿರುತ್ತೆ ಘಟಾಧಿಗಳು ಇಲ್ಲ ನಾಸ್ತಿ ಬುದ್ಧಿಗೆ ಅನುಗತವಾದ ಪ್ರತ್ಯೇಕ ವಿಷಯವಾಗಿರಬೇಕು ಇದಂತು ಜ್ಞೇಯಂ ಇದಂತು ಜ್ಞೇಯಂ ಈ ತಿಳ್ಕೊಳ್ಬೇಕಾದ ಆತ್ಮವಸ್ತುವಾದರೂ ಈ ಜ್ಞೇಯಲ್ಲಿ ಏನೋ అవశ్యం జ్ఞాతవ్యం ఆత్మనో అవశ్యవే కడుక ఆత్మను అతీంద్రీయత్వేంద్రేన శ్రమాణగమ్యత్వ ప్రమాణగమ్యత్వత్వత్ ఉభయ బుద్ధి అనుగత ప్రత్యయ విషయం ప్రత్యయ విషయం ఈ వచ్చి ఆత్మన అతీంద్రియ ఇంద్రియాచీతను ప్రత్యక్ష అనుమాన ఉపమాన అంతఃకరణ మనసు బుద్ధి యావదూ నిల్కోనల్ ಅದು ಶಬ್ದೈಕ ಗಮ್ಯ ಅಂದ್ರು ಶಬ್ದ ಅಂದ್ರೆ ಶಬ್ದೈಕ ಪ್ರಮಾಣ ಗಮ್ಯ ಅಂತ ಯಾಕಂದ್ರು ಅಂತಂದ್ರೆ ಪ್ರತ್ಯಕ್ಷ ತಿಳಿಯಕಾಗಲ್ಲ ಅಂತರಿಸ ಶಬ್ದ ಪ್ರಮಾಣದಿಂದಲೂ ಇದು ಗೊತ್ತಾಗತ್ತೆ ತರ್ಸಲ್ಲ ಶ್ರುತಿಯೇ ಅದನ್ನ ಅದರ ಅಲ್ಲದರ ತಪ್ಪರ್ಥವನ್ನ ತಿಳಿದ್ರ ಮೂಲಕ ತಿಳಿಸ್ಕೊಡತ್ತೆ ಇವು ಶ್ರುತಿ ಪ್ರಮಾಣ ಅಂತ ಅಂತ ಇರೋದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಶ್ರುತಿಯು ಕೂಡ ಅವನ ಆತ್ಮನ ಅಪ್ರಮೇಯ ಆದಾಗ ಶ್ರುತಿ ಪ್ರಮಾಣಕ್ಕೂ ವಿಷಯ ಏನಲ್ಲ ಹಾಗೆ ಶ್ರುತಿ ಪ್ರಮಾಣದ ವಿಷಯ ಅಂತ ಯಾಕೆ ನಾವು ಅಧ್ಯಾರೋಪ ಮಾಡ್ತೀವಿ ಅಂತಂದ್ರೆ ಲೌಕಿಕ ಪ್ರಮಾಣಕ್ಕೆ ಆತ್ಮ ವಿಷಯ ಅಲ್ಲ ಅಂತ ಅಲ್ಲಿಗಳೋದಕ್ಕೆ ಶ್ರುತಿ ಪ್ರಮಾಣ ಅಂತ ಒಂದು ಎರಡನೇದಾಗಿ ಶ್ರುತಿ ಪ್ರಮಾಣ ಯಾವ ರೀತಿ ಅಂದರೆ ಆತ್ಮನ ಮೇಲೆ ಆರೋಪಿತವಾಗಿರುವ ಅನಾತ್ಮಾಂಶವನ್ನು ಬಿಡಿಸುವುದರ ಮೂಲಕ ಪ್ರಮಾಣ ತಿಳಿಸುವುದರ ಮೂಲಕ ಪ್ರಮಾಣ ಅಲ್ಲ ಪ್ರಮಾಣಕ್ಕೆ ಪ್ರಮೇಯನ್ ತಿಳಿಸ್ಕೊಳ್ಳೋದು ಅಂತ ಒಂದು ಧರ್ಮ ಇದೆ ಇನ್ನು ತಪ್ಪರ್ಸನ್ ಬಿಡಿಸೋದು ಅಂತ ಧರ್ಮ ಇದೆ ಆದ್ರೆ ನಮ್ಮ ಸುರೇಶ್ ಆಚಾರ್ಯ ಹೇಳ್ತಾರೆ ಎಲ್ಲಾ ಜಾಗದಲ್ಲೂ ತಪ್ಪರ್ಥವನ್ನು ಬಿಡಿಸೋದಷ್ಟೇ ಹೊರತು ತಿಳಿಸ್ಕೊಡೋದು ಎಲ್ಲೂ ಇಲ್ಲ ಪ್ರತ್ಯಕ್ಷದಲ್ಲೂ ಇಲ್ಲ ಅಂತ ಇದಾರೆ ಇದು ಪುಸ್ತಕ ಅಂತ ಕಣ್ಣು ತಿಳ್ಸತ್ತೆ ಅಂದ್ರೆ ಪುಸ್ತಕ ತೆಗೆದು ಹಾಕೋದ್ರಿಂದ ಪುಸ್ತಕ ನಿಮ್ಗೆ ಗೊತ್ತಾಗತ್ತೆ ಹೊರತು ಪುಸ್ತಕ ಅನ್ನೋದನ್ನು ತಿಳಿಸ್ಕೊಡತ್ತೆ ಪುಸ್ತಕ ವಲ್ಲದ್ದನ್ನು ತೆಗೆದುಹಾಕತ್ತೆ ಎರಡು ವ್ಯಾಪಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಮಾಂಡೂಕಿಯಿಂದಲೂ ಹೇಳಿದ್ದಾರೆ ಅನುಪಾದಿ ತಮೋಹ ನಿವೃತ್ತಿ ಫಲಾವಸಾನ ವ್ಯತಿರೇಕೇನ ಚಿಜಿರಿವ ಛೇಜಾವಯ ದ್ವೈಧಿ ಭಾವ ವ್ಯತಿರೇಕೆಯ ಹೇಗೆ ಒಂದು ಕೋಲನ್ನ ಮಧ್ಯಕ್ಕೆ ಕಡಿದು ಎರಡು ಮಾಡಬೇಕು ಅಂತಂದ್ರೆ ಮದ್ಯಕ್ಕೆ ಕಡಿಯೋದೊಂದು ವ್ಯಾಪಾರ ಎರಡು ಮಾಡೋದು ವ್ಯಾಪಾರ ಎರಡು ವ್ಯಾಪಾರ ಇದೆಯಾ ಎಲ್ಲಿ ಕಡಿಬೇಕೋ ಅಲ್ಲಿ ಕಡಿದು ಬಿಟ್ರೆ ಸಾಕು ಎರಡು ಆಗಿ ಆಗತ್ತೆ ಮತ್ತೆ ಕಡಿಯೋದೊಂದು ವ್ಯಾಪಾರ ಎರಡು ಮಾಡೋದು ಒಂದು ವ್ಯಾಪಾರ ಎರಡು ವ್ಯಾಪಾರ ಇಲ್ಲ ಹಾಗೆ ಆತ್ಮನಲ್ಲಿ ಆರೋಪಿತವಾಗಿರುವ ಅನಾತ್ಮಾಂಶವನ್ನು ಬಿಡಿಸುವುದಕ್ಕಿಂತ ಬೇರೆಯಾಗಿ ಮತ್ ಆತ್ಮನ್ ತಿಳಿಸ್ಕೊಡೋದು ಅನ್ನೋದು ಒಂದು ಇಲ್ಲ ಶಾಸ್ತ್ರಕ್ಕೂ ಇಲ್ಲ ಪ್ರತ್ಯಕ್ಷಾದಿಗಳು ಹಾಗೇನೆಯೇ ಪ್ರತ್ಯಕ್ಷಾದಿಗಳು ತಮ್ಮ ತಮ್ಮ ವಿಷಯವನ್ನು ತಿಳಿಸ್ಕೊಡುವಾಗ ಅದು ಆಯಾ ವಿಷಯದಲ್ಲಿರ್ತಕ್ಕಂಥ ಅಜ್ಞಾನ ಹಾಕೋದು ಅಷ್ಟನ್ನು ಮಾಡುತ್ತೆ ಹೊರತು ಅರಿವನ್ನ ಮಾಡಿಕೊಡೋದು ಒಂದು ಇನ್ನೊಂದು ವ್ಯಾಪಾರ ಮಾಡೋದು ಎರಡು ವ್ಯಾಪಾರ ಅವಶ್ಯಕತೆ ಕಲ್ಪನಾ ಗೌರವ ಆಗತ್ತೆ ಅಷ್ಟೇ ಅಲ್ಲ ಈ ಜ್ಞಾನ ಅನ್ನೋದು ತಂತ್ರವೇ ಅಲ್ಲ ಅದು ಉಂಟ ಅದು ವಸ್ತು ತಂತ ಅದು ಅದು ಇರೋದು ಇರೋ ಜ್ಞಾನಕ್ಕೆ ಅಡ್ಡಿ ಇತ್ತಲ್ಲ ಅಡ್ಡಿಯನ್ನು ಪ್ರಮಾಣ ತೆಗೆಯತ್ತೆ ಹೊರತು ಅರಿವನ್ನು ಉಂಟು ಮಾಡೋಲ್ಲ ಪ್ರಮಾಣ ಬಹಳ ಸೂಕ್ಷ್ಮವಾದ ವಿಚಾರ ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರಮಾಣಗಳು ಪ್ರಮೇಯದ ಬಗ್ಗೆ ಜ್ಞಾತತ್ವವನ್ನು ಉಂಟು ಮಾಡಿಕೊಡತ್ತೆ ಅಂತ ಕೆಲವು ವಾದಿಗಳು ಇಲ್ಲ ಎಲ್ಲ ಜ್ಞಾತತ್ವವನ್ನು ಉಂಟು ಮಾಡಿಕೊಡೋದಿಲ್ಲ ಜ್ಞಾತತ್ವಕ್ಕಿರುವ ಅಡ್ಡಿಯನ್ನು ತೆಗೆದುಹಾಕತ್ತೆ ಅಡ್ಡಿಯನ್ನು ತೆಗೆದುಹಾಕ್ಬಿಟ್ರೆ ಸಾಕು ಆ ಜ್ಞಾತತ್ವ ತಾನೇ ಆಗತ್ತೆ ಹೊರತು ಅಡ್ಡಿ ಹಾಕೋದು ಒಂದು ತಿಳಿಸ್ಕೊಳ್ಳೋದು ಇನ್ನೊಂದು ಒಂದು ಎರಡು ವ್ಯಾಪಾರ ಮಾಡೋದಿಲ್ಲ ದೊಡ್ಡ ಚರ್ಚೆ ಆಗಿತ್ತು ತುಂಬಾ ವಾದ ಆಗಿತ್ತು ಕೃಷ್ಣ ಶಾಸ್ತ್ರಗಳು ಮುನಿ ನಮ್ಮ ಅಣ್ಣ ನಾವೆಲ್ಲ ಇದ್ದಾಗ ಇವು ಬಹಳ ವಾದಕ ಇಲ್ಲ ಆಚಾರರು ಈ ರೀತಿ ಬರೆದಿದ್ದಾರೆ ಸುರೇಶ್ವರು ಹೀಗೆ ಹೇಳಿದ್ದಾರೆ ಇವನ್ನೆಲ್ಲ ತೋರಿಸಿದ್ರು ಕೂಡ ಇಲ್ಲ ಎಲ್ಲ ಜ್ಞಾತತ್ವ ಬರಬೇಕು ಅಂತ ಮುನಿದ್ರಾವಿಡರು ಹಠ ಮಾಡ್ತಾ ಇದ್ರು ಪ್ರಮಾಣ ಅಂದ್ರೆ ಪ್ರಮೇಯವನ್ನು ಪ್ರಮಾಣವಾಗುವುದು ಪ್ರಮಾಣವಾಗೋದು ಇಲ್ಲ ಇಲ್ಲ ಅನುಭವದಲ್ಲಿ ಹಾಗಿಲ್ಲ ಭಾಷಿಕಾರ ಹೀಗೆ ಬರೆದಿದ್ದಾರೆ ಅಂತ ತೋರಿಸ್ ಚರ್ಚೆ ನಾಗರಾಜ್ ಅಧ್ಯಾರೋಪ ಅಪವಾದದಿಂದ ಈ ಯಾವುದಲ್ವೋ ಆ ವಿಷಯವನ್ನ ತೆಗೆದುಹಾಕುವ ಒಂದು ರೀತಿಯಲ್ಲಿ ಹೊಸ ವಿಷಯವನ್ನು ತಿಳಿಸ್ಕೊಡುತ್ತೆ ಆದ್ರೆ ಬ್ರಹ್ಮ ಅನ್ನುವಾಗ ದೊಡ್ಡದು ಅಂತ ಹೇಳುವಂತದೋಸ್ಕರ ಚಿಕ್ಕದಲ್ಲ ಅಂತ ಹೇಳು ಹಾಗೆ ಹೇಗೆ ತಿಳಿಸ್ಕೊಡುತ್ತೋ ಅಂತ ತಿಳಿಸ್ಕೊಡುತ್ತೆ ಚಿಕ್ಕದಲ್ಲ ಚಿಕ್ಕದಲ್ಲ ಅಂತ ಅಷ್ಟೇ ಮಾಡುತ್ತೆ ದೊಡ್ಡ ಚಿಕ್ಕದಲ್ಲ ತೆಗೆದು ಹಾಕೊಡುತ್ತೆ ತಾನೇ ಅರ್ಥ ಚಿಕ್ಕದಲ್ಲ ಬಿಟ್ಟರೆ ಸಾಕು ಚಿಕ್ಕದಲ್ಲ ದೊ ಅವಶ್ಯಕತೆ ಇಲ್ಲ ನನ್ನ ಕ್ವಶನ್ ಅಲ್ಲಿ ಅಪವಾದ ಅನ್ನೋದು ಹ್ಮ್ ಒಂದು ಹೊಸ ಅರ್ಥವನ್ನು ಕೂಡ ತಿಳಿಸ್ಕೊಟ್ಟು ಯಾವ್ದು ತಪ್ಪರ್ಥ ಇದೆಯೋ ಅದನ್ನ ತೆಗೆದುಹಾಕುತ್ತೆ ಅದು ಮುಖ್ಯ ತಪ್ಪರ್ಥವನ್ನು ತೆಗೆದು ಹಾಕೋದು ಮೈನು ಅಲ್ಲ ಹೊಸ ಅರ್ಥವನ್ನು ತಿಳಿಸ್ಕೊಡೋದು ಹೊಸ ಅರ್ಥ ತಿಳಿಸ್ಕೊಡೋ ಹೊಸ ಅರ್ಥ ತಪ್ಪರ್ಥ ತಿಳಿಸ್ ಅಷ್ಟೇ ಹೊರತು ಹೊಸ ಅರ್ಥವೂ ಕೂಡ ತೆಗೆದತ್ತಲ್ಲ ಬ್ರಹ್ಮತ್ವವನ್ನು ತೆಗೆದಾಕುತ್ತೆ ಬ್ರಹ್ಮತ್ವ ಉಳಿಸ್ಕೊಳ್ಳೋದಲ್ಲ ಅಲ್ಲ ಬ್ರಹ್ಮ ಅನ್ನೋದು ಕೂಡ ಒಂದ್ ಹಂತ ಕೇಳಿದೆ ಹೊರತು ಅಲ್ಟಿಮೇಟ್ ಬ್ರಹ್ಮ ಅನ್ನೋದು ಅಲ್ಲ ಅದು ಅಲ್ಲ ಗುರುಗಳೇ ಸ್ಟೇಜ್ ಬೈ ಸ್ಟೇಜ್ ಅಜ್ಞಾನವನ್ನು ತೆಗೆದು ಹಾಕುವುದಕ್ಕೆ ಅಧ್ಯಾರೋಪ ಅಪವಾದ ಅಷ್ಟೇ ಉಲ್ಲೇಖ ಎಲ್ಲಾ ಅಧ್ಯಪವೂ ಅಪವಾದ ಪ್ರಧಾನವೇ ಹೊರತು ಯಾವ ಅಧ್ಯಾರೋಪವೂ ವಿಧಿ ಪ್ರಧಾನ ಅಲ್ಲ ಅಪವಾದ ಪ್ರಧಾನವೇ ಎಲ್ಲವೂ ಅಪವಾದ ವಿಧಿ ಪ್ರಧಾನವಾದ ಅಧ್ಯಾರೋಪ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಹಾ ಅಪವಾದ ಪ್ರಧಾನವೇ ಅಪವಾದ ಪ್ರಧಾನಕ್ಕಾಗಿ ವಿಧಿಯನ್ನು ಟೆಂಪ್ರವರಿ ಆಗಿ ಹಾಕೊಳ್ಳುತ್ತೆ ಅಷ್ಟೇ ಟೆಂಪಲ್ೋಪವಾದ ಅಂದ್ರೆ ವಿಧಿ ಪ್ರಧಾನವಾದ್ದು ಯಾವುದೂ ಇಲ್ಲ ಇಲ್ಲವೇ ಇಲ್ಲ ಬ್ರಹ್ಮ ಅಂತ ಹೇಳುವಾಗಲೂ ಪರಿಚ್ಛಿನ್ನತೆ ಕಳೆಯೋದು ಅಷ್ಟೇ ಅದಕ್ಕೆ ಉದ್ದೇಶವೇ ಹೊರತು ಬ್ರಹ್ಮತ್ವವೂ ಇದೆ ಅನ್ನೋಕ್ಕಲ್ಲ ಆ ಮತ್ ಬ್ರಹ್ಮತ್ವವನ್ನು ತೆಗೆದು ಹಾಕುವುದರ ಮೂಲಕ ಆತ್ಮತ್ವ ಹಾಕುವುದರ ಮೂಲಕ ಅದನ್ನು ತೆಗೆದುಹಾಕತ್ತೆ ಅಲ್ಲೇ ಅಲ್ಲೇ ಬ್ರಹ್ಮತ್ವವನ್ನು ತೆಗೆಯಲ್ವಲ್ಲ ಗುರುಗಳೇ ಅಲ್ಲೇ ತೆಗಿಬೇಕಾಗಿಲ್ಲ ಯಾಕೆಂದ್ರೆ ಒಂದೇ ಪದದಲ್ಲಿ ಬ್ರಹ್ಮತ್ವ ಅನ್ನೋ ಪದ ಬ್ರಹ್ಮತ್ವನ್ ತೆಗೆದಾಕತ್ತೆ ಬ್ರಹ್ಮತ್ವನ್ ಉಂಟು ಮಾಡುತ್ತೆ ಪರಿಚಿನ್ ತೆಗೆದಾಕತ್ತೆ ಏಳ್ ಮಾಡೋ ಅವಶ್ಯಕತೆ ಇಲ್ಲ ಪರಿಚಿತ್ವ ತೆಗೆದಾಕ್ ಬಿಟ್ರೆ ಸಾಕು ಬ್ರಹ್ಮತ್ವ ತಾನೇ ತೋರ್ಕೊಳ್ಳುವ ಅರ್ಥ ಹಾಗಾದ್ರೆ ತಾನೇ ತೋಲ್ಕೊಳ್ಳೋ ಅರ್ಥ ವಿಧಿಸಬೇಕಾಗಿಲ್ಲ ಆದ್ರೆ ತಾನೇ ತೋಲ್ಕೊಳ್ಳೋ ಅರ್ಥವು ಅಲ್ಟಿಮೇಟ್ ಅಲ್ಲ ಅದನ್ನು ಕೂಡ ಹೀಗೆ ಹೇಳ್ಬೋದಾ ಈಗ ನಾಗರಾಜ್ ಸರ್ನ ನಾವ್ ಭೀಮ್ರಾವ್ ಅಂತ ತಿಳ್ಕೊಂಡಿದ್ರೆ ಅಯ್ಯೋ ಅವ್ರು ಭೀಮ್ರಾವ್ ಅಲ್ಲ ಅಂದ್ರೆ ಸಾಕು ಭೀಮ್ರಾವ್ ಅಲ್ಲ ಅಂದಿದ್ರಿಂದ ಅವ್ರ ನಾಗರಾಜ್ ಅಂತ ಗೊತ್ತಾಗತ್ತೆ ಇಲ್ಲ ಅದೇ ಇಲ್ಲ ಅದು ಇದನ್ನ ಗೊತ್ತಾಗ ಅವರು ಹಾವಲ್ಲ ಅಂದ್ಬಿಟ್ರೆ ಹಗ್ಗ ಗೊತ್ತಾಗಬೇಕು ಅಂತಿಲ್ಲ ಹೂವಿನ ಕೋಲು ಕೋಲೂ ತಿಳ್ಕೋಬಹುದು ಅರಾತ್ಮ ವಿಷಯಕ್ಕೆ ಹಾಗಾಗತ್ತೆ ತನ್ನ ವಿಷಯಕ್ಕೆ ಸಮಸ್ತೆಯನ್ನು ತೆಗೆದುಹಾಕ್ ತಾನೇ ಆದ್ರಿಂದ ಅಲ್ಲಿ ಲೋಕದಲ್ಲಿ ನಿಜ ಲೋಕದಲ್ಲಿ ಒಂದು ನಿನ್ನತೆ ಬಿಟ್ಟು ಕಾರಣ ಒಂದೇ ವಸ್ತು ಆಗಿರೋದ್ರಿಂದ ಉಳಿದಂತ ವಸ್ತು ಆ ನ್ಯಾಯದಿಂದ ಅದು ಒಂದೇ ವಸ್ತು ಆಗುತ್ತೆ ಕರೆಕ್ಟ್ ಕರೆಕ್ಟ್ ಅಲ್ಲ ಅಲ್ಲಾಬಿಟ್ಟು ಕೃಷ್ಣರಾಮ ಅಂತ ಕೊಂಡೋದು ನಾಗರಾಜನನ್ನ ನಾಗರಾಜ ಡಿಪ್ಲೋಮ್ಯಾಟಿಕ್ ಆಗೋದು ಏನಿಲ್ಲ ಅದು ಇಲ್ಲ ಅದು ಪ್ರಸಿದ್ಧವಾದ ವಸ್ತು ಆದ್ರಿಂದ ತಾನಾದ ವಸ್ತು ಆದ್ರಿಂದ ತನ್ನ ಮೇಲೆ ಆರೋಪಿತವಾಗಿ ಬಿಟ್ಕೊಂಡ್ಬಿಟ್ಟು ತಾನ ಉಳಿಯೋದ್ರಿಂದ ತಾನಾ ಉಳಿಯೋದ್ರು ಗೊತ್ತಾಗ್ಬಿಡತ ಹೌದು ಆಯ್ತು बरोबर ಈಗಾಗಿ ಇದಂತೂ ಇದಂತೂ ಜ್ಞೇಯಂ ಈ ತಿಳಿಯಬೇಕಾದ ಆತ್ಮವಸ್ತುವಾದರೂ ಅತೀಂದ್ರಿಯತ್ವೇನ ಇಂದ್ರಿಯಾತೀತತ್ವೇನ ಅಂತ ಅರ್ಥ ಇಂದ್ರಿಯವನ್ನು ಮೀರಿದ್ದಾಗಿರುವಂತದ್ದಾದ್ದರಿಂದ ಅದು ಶಬ್ದೈಕ ಗಮ್ಯ ಇದೊಂದು ಅಧ್ಯಾರೋಪ ಶಬ್ದೈಕ ಗಮ್ಯ ಅನ್ನೋದು ಪ್ರತ್ಯಕ್ಷ ಜಗಮ್ಯ ಅಂತ ಹೇಳಕ್ ಪ್ರಮಾಣ ಗಮ್ಯ ಅಂತ ಹೇಳ್ತು ಶಬ್ದಕ್ಕೆ ವಿಷಯ ಅಂತ ಅರ್ಥ ಅಲ್ಲ ಶಬ್ದವು ಆ ನಿಷೇಧ ವ್ಯಾವೃತ್ತಿ ಮೂಲಕವಾಗಿ ತಿಳಿಸಿಕೊಡತ್ತೆ ಅಂತ ಆದ್ದರಿಂದ ಘಟಾದಿ ಗಡಿಗೆ ಬಟ್ಟೆ ಪುಸ್ತಕ ಮುಂತಾದವುಗಳನ್ನ ತಿಳಿಸುವ ಹಾಗೇನೆ ಉಭಯ ಬುದ್ಧಿ ಅನುಗತ ಇದೇನು ಬುದ್ಧಿನ ಕೂಳ್ಕೊಂಡದ್ದು ಇಲ್ಲ ಬುದ್ಧಿನ ಕೂಳ್ಕೊಂಡದ್ದು ಅನ್ನೋ ಪ್ರತ್ಯಯಕ್ಕೆ ವಿಷಯವಲ್ಲ ನ ಇತ್ಯತಃ ಎಂಬಿ ಕಾರಣದಿಂದ ನಸತ್ತನ್ ನಾಸದುಚ್ಛತೆ ಈ ಕಾರಣದಿಂದಲೇ ಆ ಜ್ಞೇಯವಾದ ತಿಳಿಯಬೇಕಾದ ತತ್ವ ಇದೇನದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಇದು ಬರೀ ಇದಲ್ಲ ಏನು ಸ್ಟೇಟ್ಮೆಂಟ್ ಅಲ್ಲ ಮತ್ತೇನ್ ಹೇಳಿ ಇದು ಆಗಮ ಇದು ಇದು ಉಪದೇಶ ಇದು ತಗೋಬೇಕು ನೀವು ಇದನ್ನ ಸುಮ್ಮನೆ ಭಗವಂತ ಸ್ಟೇಟ್ಮೆಂಟ್ ಹಾಕ್ತಾ ಇದ್ದಾನೆ ಅನ್ಕೋಬೇಡಿ ಆ ಗಮಯತಿ ಆಗಮ ಆ ಸಮಂತ ಗಮಯತಿ ಚೆನ್ನಾಗಿ ಆ ತತ್ವವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಈ ಉಪದೇಶದಿಂದ ಇದು ಉಪದೇಶವೇ ಹೊರತು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ ಪ್ರತಿಜ್ಞೆ ಅಲ್ಲ ಇದು ಇಲ್ಲಿ ಪ್ರತಿ ಸತಿ ತಿಳ್ಬೇಕು ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನೋವಾಗ ಇದೇ ಇಲ್ಲ ಅನ್ನೋದ್ ಎರಡು ವ್ಯವಹಾರವೂ ಈ ಪ್ರಪಂಚದೊಳಗೆ ಕಲ್ಪನೆ ಒಳಗೆ ಆಗಿರೋದ್ರಿಂದ ಇದೇ ಇಲ್ಲ ಅನ್ನೋ ವ್ಯವಹಾರತೀತವಾದ ಅದು ಇದೆ ಅದನ್ನ ತಿಳ್ಕೋಬೇಕು ಅನ್ನೋದು ಅಧ್ಯಕ್ಷ ತಪ್ಪಾಗಿ ತಿಳ್ಕೊಂಡಿದೀವಿ ಅದನ್ನ ಬಿಟ್ರೆ ಸಾಕು ಇರೋದಿದೊಂದೇ ಕ್ರಿಯೆ ಕರೆಕ್ಟ್ ಹೌದು ಎಚ್ಚರ ಕನಸು ಇದೆ ನಿದ್ರೆಯಲ್ಲಿ ಏನು ಇಲ್ಲ ಅನ್ನೋದು ಎರಡು ಗೊತ್ತಾಗುತ್ತೆ ಹೌದು ನಿದ್ರೆಯಲ್ಲಿ ಏನು ಇಲ್ಲ ಅನ್ನೋದನ್ನು ವ್ಯವಹಾರ ದೃಷ್ಟಿಯಿಂದ ಹೇಳದೇ ಹೌದು ನನ್ಗೆ ನಿದ್ದೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅನ್ನೋ ಒಂದು ಅನುಭವವೇ ಅಂದ್ರೆ ಇಲ್ಲಿ ತಗೊಂಡ್ರೆ ಅಲ್ಲಿ ಏನು ಗೊತ್ತಾಯ್ತು ಅನುಭವ ಆಯ್ತು ಅಂತ ಹೇಳ್ತಾ ಇಲ್ಲ ನಿದ್ದೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂತ ಇವಾಗ ಅನ್ಬೇಕಾದ್ರೆ ಹಾಗ ಅನ್ನೋದಕ್ಕೆ ಏನೋ ಒಂದು ಅನುಭವ ಬೇಸಿಕ್ ಇದೆ ಹೇಳಕ್ಕಾಗಲ್ಲ ಇಲ್ಲಿ ಏನೋ ಗೊತ್ತಾಗ್ತದೆ ಎಚ್ಚ ಕಸುಗಳಲ್ಲಿ ತನ್ನೋದಕ್ಕೂ ಒಂದು ಅನುಭವ ಬೇಸಿಕ್ ಬೇಕು ಅಂದ್ರೆ ಏನೋ ಗೊತ್ತಾಗತ್ತೆ ಏನೂ ಗೊತ್ತಾಗ್ಲಿಲ್ಲ ಅನ್ನೋ ಎರಡೂ ಯಾವುದಕ್ಕೆ ಆಬ್ಜೆಕ್ಟೋ ಯಾವ್ದು ಎರಡಕ್ಕೂ ಸಬ್ಜೆಕ್ಟೋ ಎರಡಕ್ಕೂ ಯಾವ್ದು ಅವನು ಎರಡಕ್ಕೂ ಸೇರಿಲ್ಲ ಈಗ ನೀವು ಹೆಗಡೆ ಅನುಭವಕ್ಕೆ ಬೇಸಿಕ್ ಬೇಕು ಅಂತ ಇದ್ದೀರಾ ಅನುಭವವೇ ಬೇಸಿಕ್ಕು ಅನುಭವವೇ ಬೇಸಿಲ್ಲ ಅದನ್ನ ಬೇಸಿಕ್ ಮೇಲೆ ಈಗ ಏನು ಗೊತ್ತಾಗಲಿಲ್ಲ ಒಂದೇ ಅಂತೀರ ಅಲ್ವಾ ಸಮಾಧಿ ನಿಧೆ ಒಂದೇ ತರ ಮೂರ್ಲೆ ಹೌದು ನಿಜ ಅಲ್ಲಿ ಅನುಭವ ಆಗಿಲ್ಲ ಏನು ಗೊತ್ತಾಗ್ಲಿಲ್ಲ ಅಂತ ಅಲ್ಲ ಅನುಭವ ಆಗ್ಲಿಲ್ಲ ಅದು ವ್ಯವಹಾರದಲ್ಲಿ ಅಂತೀವಲ್ಲ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂತ ಅಂತೀವಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹಾಗ ಅನ್ನೋದಕ್ಕೂ ಒಂದು ಅನುಭವದ ಒಂದು ಆಧಾರ ಬೇಕಲ್ವಾ ಅದೇ ನಾನೇ ತಾನಿದ್ದೇನೆ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂತ ಹೌದು ತನ್ನ ಅನುಭವ ಹೇಳ್ತಾ ಇದೆ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತಾಗದೆ ಹೋದ ಏನೂ ಗೊತ್ತಾಗ್ಲಿಲ್ಲ ಅಂತ ಹೇಳಕ್ಕೆ ಆಗಲ್ಲ ಏನೂ ಗೊತ್ತಾಗ್ಲಿಲ್ಲ ಅಂತ ಗೊತ್ತ ಮಾಡ್ಕೊಂಡು ಹೇಳದ್ರೆ ಗೊತ್ತಾಗ್ ಮಾಡ್ಕೊಂಡೆ ಹೇಳ್ದಲ್ಲ ಅದು ಹೆಂಗ್ ಅದು ಆಗಲ್ಲ ಗುರುಗಳಾ ಗೊತ್ತಿಲ್ಲ ಗೊತ್ತೇ ಇಲ್ಲ ನಾನು ಏನಂತಾರೆ ಅಕರ್ತ ಭೋಕ್ತ ಅಂತಾನೆ ಹೇಳ್ತಿವಾಗ ಅಲ್ಲಮ್ಮ ಪರಮಾತ್ಮala ನಾನು ಹೇಳ್ತಿರೋದು ಮೈಂಡ್ ಅಲ್ಲಿ ಎಕ್ಸ್ಪಿರಿಯೆನ್ಸ್ ಅಂದ ಕೂಡಲೇ ಮೈಂಡ್ ಅಲ್ಲಮ್ಮ ನಾನು ಹೇಳ್ತಿಲ್ಲ ನಾನು ಇವಾಗ ನಿದ್ದೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ನೀವು ಎಚ್ಚರದಲ್ಲಿ ಹೇಳ್ತಿರಲ್ಲ ಅಮ್ಮ ಕರೆಕ್ಟ್ ಅದು ಏನು ಗೊತ್ತಿಲ್ಲ ಅಂತ ಗೊತ್ತು ಮಾಡ್ಕೊಂಡು ಹೇಳಿದ್ರು ಗೊತ್ತು ಮಾಡ್ಕೊಳ್ದೆ ಹೇಳಿದ್ರೋ ಅಷ್ಟ ಸಾಕು ಏನೂ ಗೊತ್ತಾಗ್ಲಿಲ್ಲ ನಿದ್ದೆಯಲ್ಲಿ ನೀವು ಅಂತಿರಲ್ಲ ಏನು ಗೊತ್ತಾಗ್ತವಲಿಲ್ಲ ನೀವು ಅನ್ನುವಾಗ ಆ ರೀತಿ ಅದನ್ನ ಗೊತ್ತು ಮಾಡ್ಕೊಂಡು ಏನು ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದೀರೋ ಗೊತ್ತು ಮಾಡ್ಕೊಳ್ಳದೆ ಹೇಳಿದ್ರು ಏನು ಗೊತ್ತಾಗಿಲ್ಲ ಅಂತ ಎಲ್ಲೋ ರೆಕಾರ್ಡ್ ಆಗಿದೆ ಎಲ್ಲೋ ಗೊತ್ತಾಗಿದೆ ನನ್ಗೆ ಏನು ಗೊತ್ತಾಗಿಲ್ಲ ಏನಲ್ಲ ರೆಕಾರ್ಡ್ ಎಲ್ಲ ಆಗಿಲ್ಲ ಗೊತ್ತಾಗಲಿ ಗೊತ್ತು ಗೊತ್ತು ಮಾಡ್ಕೊಂಡು ತಾನೆ ಹೇಳ್ಬೇಕು ಹಾ ಏನು ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ ಆದ್ಮೇಲೆ ಆ ಗೊತ್ತಾಗೋದಕ್ಕೆ ಗೊತ್ತಾಗ್ಲಿಲ್ಲ ಅನ್ನೋದು ಇಲ್ಲ ಅಂತ ಆಗ್ಬೇಕು ತಾನೆ ಅಲ್ಲಮ್ಮ ಗೊತ್ತಾಗ್ಲಿಲ್ಲ ಅನ್ನೋದ್ ಗೊತ್ತ್ ಮಾಡ್ಕೊಳ್ಳೋನಿಗೆ ಗೊತ್ತಾಗ್ಲಿಲ್ಲ ಅನ್ನೋದ್ ಇಲ್ಲ ತಾನೆ ಗೊತ್ತಾಗ್ಲಿಲ್ಲ ಅನ್ ಗೊತ್ತ ಮಾಡ್ಕೊಳ್ಳೋವನಿಗೆ ಗೊತ್ತಾಗ್ಲಿಲ್ಲ ಇಲ್ಲ ಗೊತ್ತಾಯ್ತು ಅನ್ನೋದು ಗೊತ್ತ ಮಾಡ್ಕೊಳವನ್ ಗೊತ್ತಾಯ್ತು ಅನ್ನೋದು ಅನ್ನೋದು ಇಲ್ಲ ಗೊತ್ತಾಯ್ತು ಗೊತ್ತ ಮಾಡ್ಕೊಳ್ತಾನೆ ಹ ಇವಾಗ ಹೇಳಿ ಗೊತ್ತಾಯ್ತು ಗೊತ್ತಾಗ್ಲಿಲ್ಲ ಅನ್ನೋ ಗೊತ್ತ ಮಾಡ್ಕೊಳ್ತಾ ಇರೋನ್ ಗೊತ್ತಾಗ ಇರೋನು ಅಂತ ಗೊತ್ತಾಗುವನು ಅಂತ ನೋಡುವ ಗೊತ್ತಾಗದೇ ಇರೋನು ನೋಡುವ ಹೊರಕಿಡಿ ಅನುಭವದ ಬ್ರೈನ್ 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 ಅನ್ನು ಬೆಳಕ್ತಾ ಇರುವ ಅನುಭವ ಕಿರಣ್ ಹೇಳಿ ಇನ್ನೊಂದ್ ರೀತಿ ಹೇಳಿದ್ರೆ ಅನುಭವ ಅವ್ರೆ ನೀವು ಸುಶುಕ್ತಿಯ ಅನುಭವನ ಏನಂತ ಹೇಳ್ತೀರಾ ನಂಗೆ ಏನು ಗೊತ್ತಾಗ್ಲಿಲ್ಲ ಅಂತೀರಾ ಅಂತ ಇಟ್ಕೊಳ್ಳೋಣ ಅದು ನಿಮ್ಮ ಅನುಭವ ನನ್ನ ಅನುಭವ ಅದು ನನ್ಗೆ ನಿದ್ದೆಯಲ್ಲಿ ಏನು ಗೊತ್ತಾಗ್ದೆ ಗೊತ್ತಾಗಿಲ್ಲ ಅನ್ನೋದು ನನ್ನ ಅನುಭವ ನಿಮ್ಮ ಅನುಭವ ಅಂದ್ರೆ ಅಲ್ಲಿ ಇದ್ದಿರ್ಬೇಕಲ್ವಾ ಸೊ ದಟ್ ಈಸ್ ವಾಟ್ ಯು ಆರ್ ಅಷ್ಟೇ

ಪಾಯಿಂಟ್ ಓವರ್ ದೇರ್ ಇಸ್ ವಿ ಕೀಪ್ ಸೇಯಿಂಗ್ ದೇರ್ ಇಸ್ ನೋ ಮೈಂಡ್ ಅಲ್ಲಿ ಅಂತ ಅಲ್ಲಿ ಮೈಂಡ್ ಸಮ್ ಫಾರ್ಮ್ ಆಫ್ ಮೈಂಡ್ ಇಸ್ ದೇರ್ ಫಾರ್ ಸಮ್ ಎಕ್ಸ್ ಫಾರ್ ಯು ಟು ಬಿ ಏಬಲ್ ಟು ಸೇ ಐ ಎಕ್ಸ್ಪೀರಿಯನ್ಸ್ ನಥಿಂಗ್ ಅಂತ ಅದು ದಟ್ ಇಸ್ ಒನ್ ಆಸ್ಪೆಕ್ಟ್ ನನಗೆ ಅರ್ಥ ಆಗ್ತಾ ಇಲ್ಲ ಅದು ನೀವು ಇಲ್ಲಿಂದ ತರ್ಕ ಮಾಡ್ತಿದ್ದೀರಾ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಶುಕ್ತಿಯ ಅನುಭವದಲ್ಲಿ ನಿಮಗೆ ಮೈಂಡ್ ಇದ್ದಿದ್ದು ಸಬ್ ಆಗಿ ನಿಮ್ಗೆ ಅನುಭವ ಇದ್ಯಾ ಇಲ್ಲ ಮತ್ತೆ ಯಾಕೆ ನೋಡ್ಕೋತೀರಾ ಏನೇನನ್ನು ಅನುಭವ ಇದ್ದಿದ್ದು ಯಾಕೆ ಒಪ್ಕೋತೀರಾ ಅನುಭವದಲ್ಲೇ ಗೊತ್ತಾಯ್ತು ನೀವೇ ಪರಮಾತ್ಮವಾಗಿ ನಾನಾಗಿ ಹೇಳ್ತಿದ್ದೀರಾ ಎದ್ಮೇಲೆ ನಾನು ಬಂತಲ್ಲ ಎದ್ಮೇಲೆ ನಿಮ್ಮ ಸ್ವರೂಪವೇ ನಾನಾಗ್ ಬಂದ್ ಹೇಳತ್ತೆ ಯಾಕೆ ಹೇಳ್ಬಾರ್ದು ಸಮುದ್ರವೇ ಅಲೆಯಾಗುವ ಹಾಗೆ ನೀವೇ ಎಷ್ಟು ನಾನಾಗ್ ಬರ್ತೀರಾ ಅಲ್ಲಿ ನಾನು ಅದನ್ನ ಬಿಟ್ಕೊಂಡಿರ್ತೀರಾ ಇಲ್ಲಿ ನಾನಾಗ್ ಬರ್ತೀರಾ

ಖಂಡಿತ ನೀವ್ ಹೇಳದಂಗೆ ಮನಸ್ಸಲ್ಲಿ ಇತ್ತು ಅದಕ್ಕೆ ಅರ್ಥ ಆಗಿಲ್ಲ ಅಂತ ಒಪ್ಕೊಳ್ಬಹುದು ಅನುಭವ ಅಲ್ಲ ಆಗಿಲ್ಲ ಅಲ್ಲಿ ಏನನ್ನೂ ನಮ್ಗೆ ಸ್ಮೃತಿಗೂ ಬರ್ತಾ ಇಲ್ಲ ಅನುಭವನೂ ಬರ್ತಾ ಇಲ್ಲ ಅದಕ್ಕೆ ಇಲ್ಲ ಅಂತ ಇನ್ಫರ್ ಇನ್ಫರ್ಮ್ ಮಾಡ್ತೀವಷ್ಟೇ ಯಾಕೆಂದ್ರೆ ಮನಸ್ಸಿದ್ದು ಬೇರೆ ಮನಸ್ಸಿದ್ದು ಗೊತ್ತಾಗತ್ತೆ ಗೊತ್ತಾಗಲ್ಲ ಅನ್ನೋ ಬೇರೆ ಮನಸ್ಸಿಲ್ಲದೇನಿಯೇ ಗೊತ್ತಾಗಲ್ಲ ಅನ್ನೋದು ಬೇರೆ ಗೊತ್ತಾಗ್ತಾ ಎಚ್ಚರದಲ್ಲಿ ಮನಸ್ಸಿದ್ದು ಈ ಲೆಕ್ಕ ಗೊತ್ತಾಗ್ತಿಲ್ಲ ಇದು ಗೊತ್ತಾಯ್ತು ಅಂತ ಎರಡು ಹೇಳ್ತೀವಿ ಆದ್ರೆ ಆ ಸುಶಿಕ್ತಿಲ್ ಹಾಗೆ ಗೊತ್ತಾಗಿದ್ದಲ್ಲ ಏನು ಗೊತ್ತ ಏನು ಇಲ್ಲ ಅನ್ನೋದು ಹ್ಮ್ ಹನ್ನೊಂದು ಗಂಟೆ ಆಯ್ತು